ಮೊದಲ ತಮ್ಮಗಳ ಮದುವೆ ಮಾಡು, ಆಮೇಲೆ ನಿನ್ನ ಮದುವೆ ವಿಚಾರ ಮಾಡೋಣ. ಏನಪ್ಪ ನೀನು? ಯಾಕೆ ನೀ ದೊಡ್ಡವ, ನಿನಗೆ ಮದುವೆ ಬೇಡೇನ? ಇಲ್ಲ, ಇವ ಬೂದಿ ಬಡ್ಕೊಂಡು ಸನ್ಯಾಸ ಹಾಕಣ. ಹೌದಾ ಶಿವರುದ್ರ?
ನಿನ್ನ ತಂಗಿಯ ಮದುವೆನ ನೀನ ನಿಂತ ಮಾಡಿದಿ ಹಿರೇಮಗ ನಿನ್ನ ಮದುವೆ ಬಿಟ್ಟು ತಮ್ಮಗಳ ಮದುವೆ ಮಾಡಿದ್ರೆ ಉರಾನ ಹಾಕ್ಮಂದ್ ನನಗೆ ಏನಂದಾರು ಏನಂದಿ ಉರಾನ ಹಾಕ್ಮಂದ್ ಏನಾರ ಅಂತಾರಲ್ಲ ಹೌದು ಮತ್ತೆ ಈಗ ನೀ ಮದುವೆ ಆಗ್ತೀನಿಂದಲ್ಲ ಏನನ್ನದಲ್ಲನ ತಡಿ ಅವು ಹೇಳಬೇಡ ತಾಡು ಏ ಶುರುತು 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 ಅವ ಅವ मकल वयस्सी बंद अड़े मन मुदीन बंद बूदी आगे चंड करी अन्सिड़ी अंद मगल प्रीत अड़ी माक बेरे तयारी नडसार हुब्बल्ली कट्टी मरद सिद्रामप्पगे भारती अंत मुत्तिनंत ओब्ब मगळग अवळन्न शिवरुद्रग तगोंड बिट्रे नीन वलि मुंदे बेयिदादरु तप्पै इदन्न हेळक अंत ना बंद्रे इव एनेनो हेळ्ताने गिरिजा अवन मातु नी नंबेड शिवरुद्रु एनु हेळिद्रुनु नान निम्म मातने नंबोदु अव्व अप्प ताने इन्नोंदु मदुवे आक्कनंते अदक्क शिवरुद्र एनार माडि मौन ओप्पिसबारो अंत नानु कर्कोंडु बंदन माड्कोळ्ळळु संबंध पूर्ण तम करे अड़गे ऊट माड्रे मद्वे आगोद मद्वे आगो साध्यवे रात्रि कंड भावी हगल बीलोके ना तैयार अब भावी अल भाग्य नि सोदर मावन इन बेदल ने बेदल ने बेवसुर्स दुड़ियों रैतर के अड इट हरज हाकसकोल नोड़म नी मदू आस्ती नास्ती आगदे ना नोडी अलवा यव नरियान कुर्डन कुंटन ऐनव कुर्ड अल कुक कुंट अल जूजोर अव नेक नन हेसी आगते आगलव निम्व नमे भारती को सत्व नम्व बदक्रे सत्रु नम्मन कटको बेड़ अंतु भारती कलितीनी कलितीनी अंत इष्ट दिवस मद्वी मुंदक हाकोत बंदी निन्ना बेंगलूर ओसिद्दु नन्न तप्पु नोडवा ईगले निनगे हेळ्तीनि नानु हेळिदे अवन जोतेगे मद्वी आदि सरि इल्लदिद्रे निन्न कैकाल कट्टि आद्रू निन्न मद्वी माड्तीनि नानु बहळ केट्टव आग्लिप्प नीनु हेळिदवन्न मद्वी आग्तीनि आद्रे ई अयोग्य मावनोब्बन बिट्टु नीनु यारन्न बेकाद्रू हेळु नानु मद्वी आग्तीनि इद माता हौदु सरि ನಿನಗೆ ಆ ಮುದಗಲ್ ಪಕ್ಕಿರಪ್ಪನ ಮಗ ಶಿವರುದ್ರನೇ ಯೋಗ್ಯ ಅವನೊಬ್ಬ ತಮ್ಮಗಳ ಮದುವೆ ಆದ ಮೇಲೆ ತಂದುವಂತ ಹಟ ಹಿಡಿದಿದಾನಂತೆ ನೋಡಮ್ಮ ನಾನಷ್ಟು ಮಲ್ಲಪ್ಪನ ಮನೆಗೆ ಹೋಗಿ ಬರ್ತೀನಿ ನೀನು ಊಟ ಮಾಡಿ ಹೋಗು ಹೋಗು ಹೋಗಮ್ಮ ಊಟ ಮಾಡಿ ಹೋಗು ಲಾ 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 ಕಂಡವರ ಕಾರಿನಲ್ಲಿ ತಿರುಗೋದು ಬೇಡ ಅಂತ ರೊಕ್ಕ ಕೊಟ್ರೆ ಗಂಡಸರ ಹತ್ತು ಈ ವಾಹನ ತಂದ್ರಲ್ರವ ಬುದ್ಧ ಮಾಡಕ್ಕೆ ಇದನ್ನ ಬಿಟ್ರೆ ಬೇರೆ ಏನು ಸಿಗೋದಲ್ಲ ನಿಮಗೆ ಏನಪ್ಪ ಮಾತಿದ್ರು ಮದ್ಯ ಸುದಿಗೆ ಬರ್ತೀಯಾ ಹೋಗಿ ಹೋಗಿ ಹಳ್ಳಿ ಬುರ್ ಕಟ್ಕೋ ಅಂತ ನಮ್ಮ ಜೀವ ಹಾಡ್ತಾ ಇದೀಯಾ ಹೌದವ ಪಕ್ಕಿರಪ್ಪ ನನ್ನ ಬಾಲ್ಯದ ಗೆಳೆಯ ಅವನ ಸಣ್ಣ ಮಕ್ಕಳಿಗೆ ನಿಮ್ಮ ಇಬ್ಬರನ್ನು ಕೊಡಬೇಕು ಅಂತ ಮನಿದೇವರ ಮುಟ್ಟಿ ಮಾತು ಕೊಟ್ಟಿನಿ ಮಾತು ಕೊಟ್ಟಿರೋನು ನೀನು ನಿನ್ನ ಬೆಟ್ಟದ ಮದ್ಯ ಆಗು ನಾನು ನನ್ನ ತಂಗಿ ಮೆಜಾರಿಟಿ ಬಂದಿದೀವಿ ಮೆಜಾರಿಟಿ ಬಂದಿಯಾ ಮಲ್ಲಪ್ಪ ಯಾಕೆ ಯಾಕೆ ಯಾಕಪ್ಪ ಬಾ ಸಿದ್ರಾಮಣ್ಣ ನೋಡು ನನಗೆ ಮಮ್ಮಕ್ಕಳು ಕಾಣಬೇಕು ಅಂತ ಆಸೆ ಹಾಪ್ಪ ಇವ ನೋಡಿದ್ರ ಮದುವಿನ ವಲ್ಯ ಅಂತ ಯಾಕ್ರವ ಯಾಕ್ ಹಿಂಗೆ ಯಜಮಾನರನ್ನ ಕಾಡಿಸ್ತಿರವ ನೋಡ್ರಿ ರಾಣಿಯರಾಗಿರೋ ನಾವು ಆ ರೈತರ ಕಟ್ಕೋಬೇಕಂತೆ ಬುದ್ಧಿಲ್ಲ ಆ ಬುದ್ಧಿಲ್ಲ ಹೌದ್ರವ ನಿಮಗೆ ಬಹಳ ಕಂತ್ರು ವರಗಳನ್ನು ಹುಡುಕೊಂಡು ಬಂದಿನಿ ಏನ್ ವರನೋ ನಾನು ಹೇಳೋದಂದು ನೀ ಹೇಳೋದಂದು ನೀ ಹೇಳಿದ್ದನ್ನ ಹೇಳ್ತೀನಿ ತಡಿಯಪ್ಪ ತಂಗಿ ಅಲ್ಲೇವ ಅಲ್ಲೇ ಇದಾಳೆ ಕರ್ಕೊಂಡು ಹೋಗು ಹೋಗು ಬಾ ಬಿಸಿಲಾಗಿ ಅಕ್ಕ ಅಲ್ಲೇ ಒಳಗೆ ಹೇಳ್ತೀನಿ ಬಾ ನಡಿ ಬಾ ಬಾ ಕೊಂಡು ಮಲ್ಲಪ್ಪ ಎಂಥ ಸಂಬಂಧ ಅಂತ ಕೇಳ್ತೀಯ ಏನು ಸಂಬಂಧನೋ ಏನೋ ನಮ್ಮ ಅಣ್ಣನ ಗಂಡನಿಗೆ ಯಾವ ಡಿಗ್ರಿ ನಮ್ಮ ಪುಷ್ಪನ ಗಂಡನಿಗೆ ಯಾವ ಡಿಗ್ರಿ ಹೇಳ್ತೀನಿ
ಯಾಕೆ ಅವಸರ ಮಾಡ್ತೀರಿ ನೋಡಮ್ಮ ಒಬ್ಬನು ಎಂಎ ಪಿಎಚ್ಡಿ ಎಂಎ ಪಿಎಚ್ಡಿ ಇನ್ನೊಬ್ಬನು ಎಂಡಿ 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 ಎಫ್ಆರ್ಸಿಎಸ್ ಸುಮ್ಮನೆ ಕೂತ್ಕೋ ಯಾಕೆ ಹೊದರ್ತಿ ನಿನಗೆ ತಿಳಿಯೋ ವಿಷಯ ಅಲ್ಲ ಸುಮ್ಮನೆ ಕುಂದ್ರ ಅಷ್ಟು ಎಂಥ ಸಂಬಂಧ ತಂದೆಯೋ ಬಂಗಾರದಂಥ ಸಂಬಂಧೋ ಏನ್ರವಾ ತಾಯಿಗಳಿರ ನಿಮಗೆ ತಿಂಗಳಿಗೆ ಸೋಪ್ ಪೌಡರ್ ಬಟ್ಟೆ ಖರ್ಚಿಗಂತ ಎಷ್ಟು ಬರ್ತತಿ ಇನ್ನು ಹೋಟ್ಲು ಸಿನಿಮಾ ಇತ್ಯಾದಿ ಇನ್ನ ವಗೈರೆ ವಗೈರೆಗಳಿಗೆ ಇದು ಐನೂರು ಅದು ಐನೂರ ಐವತ್ತು ಅದ ಯಾಕೆ ಐವತ್ತು ಹೆಚ್ಚು ಅದು ಹಂಗ ನೋಡ್ರವಾ ನಿಮ್ಮನ್ನ ಮಾಡ್ಕೊಳ್ಳೋ ಗಂಡಗಳಿಗೆ ಸಂಬಳ ಎಷ್ಟು ಗೊತ್ತಾ ಒಬ್ಬನಿಗೆ ಹನ್ನೆರಡು ನೂರು ಇನ್ನೊಬ್ಬನಿಗೆ ಹದಿನೈದು ನೂರು ಇನ್ನ ಅವ್ರ ವರದಕ್ಷಿಣೆ ಎಷ್ಟು ಗೊತ್ತನವ ಒಬ್ಬನಿಗೆ ಐವತ್ತು ಸಾವಿರ ಇನ್ನೊಬ್ಬನಿಗೆ ಎಪ್ಪತ್ತೈದು ಸಾವಿರ ಇನ್ನ ಅವರಿಬ್ಬರಿಗೆ ಬರೋ ಸಂಬಳದೊಳಗೆ ನಿಮ್ಮಿಬ್ಬರು ವಗೈರೆ ವಗೈರಿಗಳಿಗೆ ಸಾಲೋದಿಲ್ಲ ಇನ್ನು ಬಾಳೆ ಎದುರಾಗಿ ಮಾಡ್ತಿರವ ಎದುರಾಗಿ ಮಾಡ್ತಾರ ಗಂಡನ ಕರ್ಕೊಂಡು ಹಮಾಲಿ ಮಾಡಕ್ ಹೋಗ್ತಾರ ಮತ್ತೆ ಏನ್ ತಿಳ್ಕೊಂಡಿರಿ ತಿಂಗಳ ಸಂಬಳದವ್ರ ಹಣೆ ಬರನ ಇಷ್ಟು ಅದಕ್ಕೆ ನಾ ಹೇಳೋದು ಫಕೀರಪ್ಪಗೆ ನೂರ ಐವತ್ತು ಕೂರಿಗೆ ಜಮೀನ್ ಐತಿ ಅಲ್ದ ವರ್ಷ ಎಪ್ಪತ್ತೈದು ಎಂಬತ್ತು ಸಾವಿರ ರೂಪಾಯಿ ಉತ್ಪನ್ನ ಬರ್ತೈತಿ ಇಷ್ಟ ಅಲ್ರವ ನೀವ್ ಹೇಳ್ದಂಗೆ ಕೇಳೋ ಗಂಡಗಳ ಸಿಗ್ತಾರ ನಿಮ್ಮ ಅಪ್ಪ ಹೇಳೋದು ಬರಬ್ರಿ ಒಪ್ಕೊಳ್ರವ ಒಪ್ಕೊಳ್ರಿ ಒಪ್ಕೊಳ್ ಏನ್ ಮಾಡ್ತಾರೆ ತಾಯಿಲ್ಲದ ಮಕ್ಕಳು ಅಂತ ಇದುವರೆಗೂ ಅಚ್ಚಚ್ಚಿ ಮಾಡಿ ಬೆಳೆಸಿದ್ದಕ್ಕೆ ರಂಭಾಟ ಮಾಡಿ ನನ್ನ ರಕ್ತ ಹಿರ್ತಾ ಇದ್ದಾರೆ ಅಷ್ಟೇ ಏನಾದ್ರೂ ನಿಮ್ಮಿಬ್ರು ಆ ಫಕೀರಪ್ಪನ ಮಕ್ಕಳು ಹೇಗೆ ಗಂಟು ಹಾಕೋದ ಇಲ್ಲ ನಿಮ್ಮಿಬ್ರು ಕೊಂದು ಬಿಡ್ತೀನಿ ನಾನು ಬಾವಿ ಹಾರ್ತೀನಿ ಯವ್ವ ನಿಮ್ಮ ಅಪ್ಪ ಬಾವಿ ಹಾರ್ತಾನಂತ ಒಪ್ಕೊಳ್ರವ ಒಪ್ಕೊಳ್ರಿ ಏನ್ ಮಲ್ಲಪ್ಪ ಅವರಿಬ್ಬರು ಬಾಯಿ ಬಂದ ಇವ್ರನ್ನ ಅಲ್ಲಿ ಕರ್ಕೊಂಡು ಹೋಗಿ ಬರ್ತೀಯೋ ಇಲ್ಲ ಅವ್ರನ್ನ ಇಲ್ಲಿ ಕರೆಸ್ತೀಯ ಫಕೀರಪ್ಪ ನೋಡ್ದ ನನಗೂ ಬಹಳ ದಿವಸ ಆತು ಅವ್ ನೋಡಿದಂಗ ಆತು ಇವ್ರನ್ನ ಅವ್ರಿಗೆ ತೋರಿಸ್ದಂಗು ಆತು ಏನು ನಿಂದೇನು ಮೂರು ಜನ ಒಟ್ಟಿಗೆ ಮೋಟರ್ ಸೈಕಲ್ ಮೇಲೆ ಹೋಗೋಣ ಆ ಯಮನ ಕೋಣದ ಮೇಲೆ ನಾವಲ್ಲೇ ಏನು ಆಗಲ್ಲಪ್ಪ ಅವ್ ಮೋಟರ್ ಸೈಕಲ್ ಮೇಲೆ ಆದ್ರೆ ಬರ್ದು ಇಲ್ಲ ಅಂದ್ರೆ ಇಲ್ಲ ಇಲ್ಲ ಮಕ್ಕಳು ಆಸೆ ಪಡ್ತಾರ ಹೋಗಿ ಬಾರೋ ನಾನು ಸೀದಾ ಅಲ್ಲಿಗೆ ಮುಟ್ಟಿಸ್ತಿರೋ ಇಲ್ಲ ನಿನ್ ಎಲ್ಲಿಗೆ ಮುಟ್ಟಿಸ್ಬೇಕು ಅಲ್ಲಿಗೆ ಮುಟ್ಟಿಸ್ತಾರ ಹೋಗು ಅದ್ ಬಡಪ್ಪ ನಿನ್ನ ಸಮಾಚಾರ ಏನು ಮಗಳ ಕರ್ಕೊಂಡು ನೀನ್ ಯಾವಾಗ ಬರವ ನಂದೇನು ನಾ ನಿನ್ ಹಿಂದ ಬಿತ್ತು ಅಬ್ಬ ಹಬ್ಬ ಸಿಕ್ಕಿದೆ ಮಲ್ಲಪ್ಪಣ್ಣ ಈಗ ಬಂದೆ ಬಾ ಏನೇ ನಿನ್ ಪಜೀತಿ ಇದ ಹಾದಾಗ ನೀರ್ ಕುಡಿಯಕ್ ಹೋದೆ ಕಾಲ್ ಜಾರಿ ಬಿದ್ದು ಬಿಟ್ಟೆ ಹಿಂಗಾತ ಇರಲ್ ಬಾ 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 ಗಿರ್ಜಾ 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 ಏ ಗಿರ್ಜಾ ಬಂದೆ ಬಾ ಇಲ್ಲಿ ನೋಡಿಲ್ಲಿ ಮಲ್ಲಪ್ಪಣ್ಣ ನಿನ್ ಸ್ವಸ್ಥೆಯನ್ನು ಕರ್ಕೊಂಡು ಬಂದಾನ ಪಟ್ಟಿ ಬದಲಾಗ್ತಡಿ ನಾವೇನು ತಂದೆ ಇಲ್ಲ ನನ್ನಂಗೆ ಕೊಡ್ತೇನೆ ನಡಿ ಅದಕ್ಕೆ ನಿನ್ನಂಗೆ ನನಗೆ ನಡೆಯುತ್ತ ಇವದವಲ್ಲಿ ಸೀರೆ ಅಂದ್ರ ಸೂರ್ ಕೀಳುವಂಗ ಹಾರ್ತಾವ ಹಿಂಗ ಹ್ಯಾಂಗ ತೋರಿಸೋದು ನಿನ್ನ ಮಕ್ಕಳಿಗೆ ಉನ್ನ ನೋಡು ಸೀರೆಗೆ ನನ್ನ ಮನೆಗೆ ಏನ್ ಕೊಡ್ತಿ ಬೇಕಾದಷ್ಟು ಅದಾವ ಉಡ್ಸುನಂತ ಬಾ ಎಲ್ಲ ಸರಿ ಬರೀ ತಗೋ ನಡ್ಕೋ ಬಾ ಕರ್ಕೊಂಡು ಬಾ ಒಣಕ್ತೈತಿ ಒಣಕ್ತೈತಿ ನಡ್ಕೋ ಕಲ್ಲಪ್ಪ ಚನ್ನಪ್ಪ ತಲೆ ಎತ್ತಿ ಆ ಹುಡುಗಿಯರ್ ಮಾರಿ ನೋಡು ಹಲೋ
ಇಬ್ರು ಕೈಲಿ ಬಳೆನೇ ಇಲ್ಲಲ್ಲ. ಇಲ್ಲಡ, ಬಾಳ ಮಾಡಿ ಚಿಕ್ಕಂದ್ಲೆ ಗಂಡ ಸತ್ತಿರ್ಬೇಕು. ಏಯಪ್ಪ, ಕನ್ಯಾ ತೋರ್ಸ ಕರ್ಕೊಂಡು ಬಂದಿನಿ, ಇನ್ನೂ ಮದುವೆನೇ ಆಗಿಲ್ಲ. ಹಾಕೇನ್ರಿ ವಾ, ಬಳಿ ಇಟ್ಕೊರಿ ಅವಂತ ಸಾವಿರ ಸಲ ಹೇಳಿದ್ರೆ ಕೇಳಿರಿ ನನ್ನ ಮಾತು. ಅವನ ಮನೆಯಾಗಿಟ್ಟು ಇಲ್ಲಿ ನನ್ನ ಮರ್ಯಾದೆ ಕಳಕ್ ಬಂದಿರಾ? ಯಾನಿ ಕುಡ್ರಿ ಕುಡ್ರಿ ಕುಡ್ರಿ, ಅಲ್ಲಪ್ಪ ಸಮಾಧಾನ ಮಾಡ್ತು. ಉರಿ ಮಾರಿ ದುರ್ಗವ್ ನೋಡ್ದಂಗ್ ನೋಡ್ತತಲ್ಲೋ. ನಮ್ದು ಬ್ಯಾಡಗಿ ಮೆಣಸಿನ್ಕಾಯಿ ಬ್ಯಾಡ ಅಂದ್ರೆ ನಮ್ಗೂ ಬೇಡ. ಈ ಹಳ್ಳಿ ಕುಂಬ್ರೆ ಬೇಕು ಅಂತ ನಾವೇನ್ ಗೊತ್ತಿದ್ದಿಲ್ಲ. ಏ ಪುಷ್ಪ ವಂದನ, ತುಂಬ ಕುಂದಿರ್ತಿರಿಲ್ಲೋ, ಏನ್ ಬೇಕು ಅಪ್ಪ? ಯಾಕೋ ಭಯವಾಗುತ್ತೆ. ಇವ್ರು ತಂಟೆ ಮಾಡಿ ನಾವು ಬಡಿದ್ರೆ ತಡ್ಕೊಂತಾರ? ಸುಮ್ಮನ ಕುಂಡ್ರು ಮಲ್ಲಪ್ಪ, ನೀ ಏನ್ ಕಾಳಜಿ ಮಾಡಬೇಡ. ಒಮ್ಮೆ ನಾನು ಮಾತು ಕೊಟ್ಟೇನೆ ಎಂದಾಗ ನಿನ್ನ ಮಕ್ಕಳು ಈ ಮನೆ ಸೊಸೆರಾದಂಗೇನಪ್ಪ? ಅಷ್ಟು ಮಾಡ, ಅಷ್ಟೇ ಮಾಡಪ್ಪ. ಇವರಿಬ್ಬರಿಗೂ ಇವರಿಬ್ಬರ ಕಡೆಯಿಂದ ಬೇಸ್ ಮುಗ್ದಾಣ ಹಾಕ್. ಅಂತೂ ಇಬ್ಬರ ಆಸೆ ನೆರವೇರಿತಪ್ಪ. ದೇವ್ರ ನೆರವೇರಿಪ್ಪ, ದೇವ್ರಿತ್ತ ನೋಡು. ನಮ್ಮ ಶಿವೃದ್ಧರಿಗೆ ಓದಿದ ಹುಡುಗಿಯರ ಈ ಮನೆ ಸೊಸೆರಾಗ್ಬೇಕಂತ ಆಶೆ ಇತ್ತೇನಪ್ಪ. ಈ ತಮ್ಮಗಳು ಅಣ್ಣನ್ನ ದೇವ್ರು ಅಂತ ತಿಳ್ಕೊಂಡಾರ. ಒಟ್ಟಿಗೆನಪ್ಪ ಎಲ್ಲಾರ ಆಶೆನೂ ನೆರವೇರ್ತಲ್ಲ. ಶಾಮಿಗೆ ಉಣವಂತೆ ನಡಿ, ಒಳ್ಳೆ ಮುಹೂರ್ತ ನೋಡಿ ಲಗ್ನ ಕಟ್ಸುನು. ತಮ್ಮ ಸ್ವಲ್ಪ ಗಾಡಿ ನಿಲ್ಸಿಲ್ಲ ನಿಲ್ಸ. ಏನ್ರಿ ಈ ಊರಾಗ ಮುದುಗಲ್ ಫಕೀರಪ್ಪನ ಮನೆ ಗೊತ್ತೈತೆ ನಿನಗ? ಗೊತ್ತೈತೆ ಬರೀ ಗೊತ್ತೈತೆ. ಚಕ್ಕಡೆ ಕೂತ್ಕೊಡ್ರಿ, ನಾನು ಅಲ್ಲಿಗೆ ಹೋಗ್ತೀನಿ. ಭಾರತಿ ಬಾರ ಬಾರ ಫಕೀರಪ್ಪನ ಊರಾಗ ಅದರನಪ್ಪ ಅದರ ಬರೀ ಬಾರ. ಬರೀ ಬರೀ ಪೂಜಾ ಕುಂತಾರ, ಪೂಜಾ ಮುಗಿದ ತಕ್ಷಣ ಬರ್ತಾರ. ಚಂದಾಗ್ ಬಾಡವ, ನಿನ್ನ ಹೆಸರೇನವ? ಭಾರತಿ. ಭಾರತಿ, ನಿಮ್ ಸಿದ್ದರಾಮಣ್ಣರೇನ್ರಿ? ಹೌದೇ. ಏನ್ರಿ ಲುಗುಬರಿ, ಸಿದ್ದರಾಮಣ್ಣರು ಬಂದಾರ. ನಮಸ್ಕಾರ, ಸಿದ್ದರಾಮಪ್ಪನವರು. ಬರ್ರಿ ಬರ್ರಿ, ಬಡವ್ರ ಮನೆಗೆ ಬಸವೇಶ್ ಬಂದಂಗ ಕುಂಡ್ರಿ. ಬರ್ರಿ ಆರಾಮ್ರೆ. ಹ್ಞೂ, ಇವಳು ನನ್ನ ಮಗಳು, ಒಬ್ಬಳೇ ಮಗಳು. ಹ್ಞೂ, ಶಿವರುದ್ರು ಬಾಯಿ, ಇವರು ಹುಬ್ಬಳ್ಳಿ ಸಿದ್ದರಾಮಪ್ಪನವರು. ಈತ ನನ್ನ ಹಿರೇ ಮಗ ಶಿವರುದ್ರು. ಇವನ ನಿಮ್ಮ ಹಿರೇ ಮಗ? ನಾವು ಇವನ್ ಚಕ್ರಾಗ ಬಂದಿವಿ, ಮನೆಗೆ ಬಂದ ಕೂಡಲೇ ಹಮಾಲಿ ಕೆಲಸ ಮಾಡಕ್ ಹತ್ತಾನಲ್ಲ ಇವ. ಅಪ್ಪ ಏನಪ್ಪ ಇದು? ಭೂಮಿ ತಾಯಿ ಮಣ್ಣೆಲ್ಲ ಬೆಳೆದ ಪೈರ್ನ ಮನೆಗೆ ತಂದು ಹಾಕೋದ್ ತಪ್ಪೆ. ಬೆವರು ಸುರಿಸಿ ದುಡಿದಿದ್ದು ಹಾಳಾಗ್ಬಾರ್ದು ಅಂತ ಅದನ್ನ ಉಳಿಸ್ಕೊಳ್ಳೋದ್ ತಪ್ಪೆ. ಹೇಳಪ್ಪ, ನಿಮ್ಮ ಹತ್ರ ಎಷ್ಟು ಹಣ ಇದ್ರೇನು?
ಅದನ್ನ ತಿನ್ನೋಕಾಗುತ್ತಾ? ಅದರಿಂದ ಹೊಟ್ಟೆ ತುಂಬುತ್ತಾ? ಮನುಷ್ಯ ಕಲಿಯಬಹುದು, ಕಲಿತು ನೌಕರಿ ಮಾಡಬಹುದು, ಕೈ ತುಂಬ ಸಂಬಳನ ತರಬಹುದು. ಆದರೆ ಅದು ನಿಮ್ಮ ಹಸುವಿನ ಹಿಂಸುತ್ತೇನು? ಇಲ್ಲ, ಮತ್ತೆ ನೀನು ರೈತನ ಹತ್ರ ಕೈ ಚಾಚಲೇಬೇಕು. ಇಡೀ ಜಗಕ್ಕೆಲ್ಲ ಅನ್ನ ಹಾಕೋ ಅನ್ನದಾತ ರೈತನ ಒಬ್ಬನೇ ಅನ್ನೋದನ್ನ ಮಾತ್ರ ಮರಿಬೇಡ. ಚಳಿ ಮಳೆ ಗಾಳಿ ಬಿಸಿಲು ಅಂದೆ ದುಡಿಯೋ ರೈತನ್ನ ಹಮಾಲಿ ಮಾಡೋನು ಅಂದ್ಬಿಟ್ಟಿಯಲ್ಲ, ಹಾಗೆಲ್ಲ ಅನ್ಬಾರ್ದಪ್ಪ. ಅಯ್ಯೋ ನನ್ ಬಂಗಾರ, ಏನ್ರಿ ಹುಡುಗಂತೂ ನನ್ನ ಮನಸ್ಸಿಗೆ ತುಂಬಾ ಹಿಡಿಸಿದ್ಲು. ಹುಡುಗಿನ ನೀನ ಒಪ್ಕೊಂಡಿ ಅಂದಾಗ ನಂದೇನೈತಿ? ಸಿದ್ದರಾಮಪ್ಪನವ್ರ ನಿಮ್ ಒಪ್ಪೈತಲ್ಲ. ವಾಡಿಕೆ ಅಂತೇ ನಿಮ್ಮ ಮನೆಗೆ ಬಂದು ಉಡಿ ತುಂಬ ಶಾಸ್ತ್ರ ಮುಗಿಸ್ಬಿಡ್ತದೆ. ಯಾರ್ ಬೇಡ ಅಂತಾರವ? ಶಿವರುದ್ರು ನಿನ್ನ ಒಪ್ಪೈತಲ್ಲಪ್ಪ. ನಿಮ್ ಇಷ್ಟ. ಪಕ್ಕೀರಪ್ಪ, ಮೂರು ಮದುವೆ ಒಟ್ಟಿಗೆ ಮಾಡಿದ್ರೆ ಮೂರಾ ಬಟ್ಟೆ ಅಂತ ಹಿರಿಯರು ಹೇಳ್ತಾರೆ, ಇನ್ನೊಂದು ವಿಚಾರ ಮಾಡ್ರಿ. ಯಪ್ಪ ಏನಾರ ಇಲ್ಲದ್ದೆಲ್ಲ ಯಾಕೆ ಅಪಶಕನ ನೋಡಿತೀವಿ? ನಿಮಗೇನು ಬೇಕು? ಬಾಗಿಲ ಮುಂದೆ ತೋರಣ ಕಟ್ಟಿದ್ರು ದಕ್ಷಿಣ, ಹೆಣ ಬಿದ್ರು ದಕ್ಷಿಣ. ನಿಮ್ಮ ಸಂಪಾದನೆ ಒಂದು ನೀವು ನೋಡಿ, ಹಣ ಉಸಾಬರಿ ನಿಮಗೆ ಅದಕ್ಕೆ ಬೇಕು? ತುಂಬಿರ್ರಿ, ನಿಮಗೇನು ಗೊತ್ತು, ಈ ಮನೆತನ ಪುರಾತನ ಕಾಲದ್ದು, ನೂರಾರು ಜನ ಬದುಕಿ ಬಾಳೋದು, ಈ ಮನೆತನಕ್ಕೆ ಕೇಡಾಗಬಾರದು ಅಂತ ನನ್ನ ಆಸೆ. ಏನಂತೆ ಪಕೀರಪ್ಪ? ಸ್ವಾಮಿಗಳ, ಮದುವೆ ಮೂರಾದ್ರೂ ಸಂಬಂಧ ಎರಡೇ ಆಗಬಹುದು. ಸರಿ, ನಿಮ್ಮಿಷ್ಟ. ಇದೇ ಮಾಘ ಶುದ್ಧ ದ್ವಾದಶಿ ಶುಕ್ರವಾರ ದಿನ ಬೆಳಿಗ್ಗೆ 8:40 ಮೂರು ಮದುವೆಗಳ ಧಾರೆ ಮುಹೂರ್ತ. ಮೊತ್ತ ಇದೇ ಸಾವಿತ್ರಿಯಾಗಿ ಬಾಳವ. ಏನ್ ಪಕೀರಪ್ಪ, ಮದುವೆ ಶಾಸ್ತ್ರ ಅಂತೂ ಮುಗ್ದಂಗಾಯ್ತು, ಮುಂದೆ? ಸ್ವಾಮಿಗಳ, ದಂಪತಿಗಳ ಸಮೇತ ನಾವೆಲ್ಲ ಉಳುವಿ ಚನ್ನಬಸವೇಶ್ವರನ ಜಾತ್ರೆಗೆ ಹೋಗ್ಬೇಕು, ಸ್ವಾಮಿ ಆಶೀರ್ವಾದ ಪಡಿಬೇಕು ಅಂತ ಮುದುಕಿ ಹರಕೆ ಮಾಡಿಕೊಂಡಾಳ. ಅದಾದ ಮ್ಯಾಲ ಮುಂದಿನ ಕಾರ್ಯ. ಶುಭ ಮಸ್ತು. ಹರ ಹರ ಮಹಾದೇವ, ಹರ ಹರ ಮಹಾದೇವ.
ಚೆನ್ನ ಬಸವೇಶನಿಗೆ ಉಳುವೆಯಲ್ಲಿ ನೆಲೆಸಿರುವ ಪುಣ್ಯಮೂರ್ತಿಗೆ ಶರಣು 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 ಮಾಡೋಣ ಪೂಜೆ ಮಾಡೋಣ.
ವಾತಾವರಣ ನಿಮಗೆ ಹೇಗೆ ಅನಿಸುತ್ತೆ? ಪವಿತ್ರವಾದ ಈ ಉಳಿವಿ ಕ್ಷೇತ್ರ ಮನಸ್ಸಿಗೆ ತುಂಬಾ ನೆಮ್ಮದಿ ತಂದಿದೆ. ಮನಸ್ಸು ಹಗುರವಾಗಿದೆ. ಜೀವನದೆಲ್ಲ ನೋವುಗಳ ಮರೆಸ್ತಾ ಇದೆ ಈ ವಾತಾವರಣ. ಎಲ್ಲ ನಿಮ್ ಕೈ ಹಿಡಿದ ಪುಣ್ಯ. ಅದಕ್ಕೆ ನನ್ನ ತಂದೆ ತಾಯಿ ಹೇಳ್ತಾ ಇದ್ರು. ಏನಂತ? ಒಳ್ಳೆ ಹೆಂಡತಿ ಒಳ್ಳೆ ಮಕ್ಕಳು ಪಡಿಬೇಕಾದ್ರೆ ಪೂರ್ವಾರ್ಜಿತ ಪುಣ್ಯ ಇರಬೇಕು ಅಂತ. ನಾನು ಬಹಳ ಪುಣ್ಯ ಮಾಡಿದೆ. ಯಾಕೆ? ನಿನ್ನಂತವಳು ಪಡೆಯೋದಕ್ಕೆ. ಓಹೋ ಅಣ್ಣ, ಶಿರುದ್ರಣ್ಣ, ಶಿರುದ್ರಣ್ಣ. ಇಲ್ಲವಾ, ಜಾತ್ರೆ ಬೈದ್ರಿವಾ? ಹೌದಣ್ಣ. ಮಗು ನಿಂದನವಾ? ಹೌದು. ಅರೆ ಬರ ಬರ. ಬರ್ತಕ್ಕ, ಉಳ್ವಿ ಬಸವಣ್ಣನ ಜಾತ್ರೆಗೆ ಬಂದಿರಿ. ವರ್ಷ ತುಂಬದ್ರಾಗ ಬಸವಣ್ಣನಂತ ಮಗನ ಆಗ್ಬೇಕು. ಏನ ಊರಿಗೆ ಯಾವಾಗ ಹೋಗ್ತೀರಿ? ಸಾಯಂಕಾಲ. ಬರ್ತೀನಿ ಅಣ್ಣ, ಬರ್ತೀನಿ ಅಕ್ಕ. ಬಂಗಾರದಂತ ಜೋಡಿ. ನಿನ್ನ ಯಾಕೆ ಇಲ್ಲಿ ಕರ್ಕೊಂಡು ಬನ್ನಿ ಗೊತ್ತಾ? ಕುತ್ಕೋ. ಜೀವನದಾಗ ನನಗೆ ಏನು ಕೊರತೆ ಆದರೂ ಪರವಾಗಿಲ್ಲ, ಆದರೆ ನನ್ನ ತಮ್ಮಗಳಿಗೆ ಮಾತ್ರ ಏನು ಕಡಿಮೆ ಆಗಬಾರ್ದು. ಏಕೆಂದರೆ ನಾನು ಅವ್ರನ್ನ ಹೊಟ್ಟೆ ಮಕ್ಕಳನ್ನು ಜೋಪಾನ ಮಾಡ್ಕೊಂಡು ಬಂದೆ. ನಾಳೆ ಒಂದು ವೇಳೆ ಅವ್ರು ಏನಾದರೂ ತಪ್ಪು ಮಾಡಿದರೆ ಹೊಟ್ಟೆ ಹಾಕ್ಕೊಂಡು ಕಾಪಾಡ್ಕೊಂಡು ಹೋಗೋದು ನಿಂದು. ನೀವೇನು ಯೋಚನೆ ಮಾಡಬೇಡಿ. ನನಗೆ ಎಷ್ಟೇ ನೋವಾದರೂ ನಿಮ್ಮ ಮನೆ ಗೌರವ ಘನತೆಯನ್ನು ಕಾಪಾಡೋ ಭಾರ ನಂದು. ನಿಮ್ಮ ನೆಮ್ಮದಿನೇ ನನಗೆ ತೃಪ್ತಿ. ಬರ್ತೀನಿ. ಇಷ್ಟು ಹೇಳಬೇಕಿತ್ತು ಹೇಳ. ಹೋಗೋಣ. ಯಾರ್ ಕೊಡ್ಸಿದ್ರಪ್ಪ ಇವನ್ನ? ಮತ್ತ ಶಿವರುದ್ರ ಮಾವೇನು ಕೊಡಿಸ್ಲಿಲ್ಲೇನು? ಮುಂದೆ ನಿನಗೆ ಹೆಣ್ಣು ಕೊಡ್ತಾನೆ ಬಿಡು. ಅಪ್ಪ, ಮದುವೆನೂ ಆಯ್ತು, ನಿನ್ ಮನಸ್ಸಿನಂಗೆ ಜಾತ್ರೆನೂ ಮುಗೀತು. ತುಂಬಿದ ಮನೆ ಬಿಟ್ಟು ಬಂದಿದ್ದೀನಿ ನಾನು. ಹೀಗಿಂದಿಗೆ ಊರಿಗೆ ಹೋಗ್ತೀನಪ್ಪ. ಅದೇಂಗಾಕಿತವಾ, ಊರಿಗೆ ಬಂದು ನಾಲ್ಕು ದಿವಸ ಇದ್ದು ಹೋಗು. ಯಾಕಂದ್ರೆ ಮದುವೆ ಗಲಾಟೆಗ ನಿನ್ ಕೂಡ ಸರಿಯಾಗಿ ಮಾತಾಡಕ್ಕಾಗಿಲ್ಲ, ಅದಕ್ಕೆ ನಾ ಹೇಳಿದ್ದು. ಅಣ್ಣ, ಅಪ್ಪ, ನನ್ ಕಳಿಸ್ಕೊಡಪ್ಪ. ನೋಡುವ, ಹಿಂಗ ಹೋಗುದು ಬೇಡ. ಊರಿಗೆ ಬಂದು ಉಡಕ್ಕಿ ಹಾಕಿಸ್ಕೊಂಡು ಶಿವರುದ್ರಣ್ಣ ನಿನಗಂತ ಹೊಸ ರೇಷ್ಮೆ ಸೀರೆ ತಂದಾನ ಉಟ್ಕೊಂಡು ಹೋಗುವೇನು. ಶಿವರುದ್ರ, ಗಾಡಿ ಕಟ್ಸು. ನಿನ್ ತಮ್ಮಗಳು ಎಲ್ಲಿ ಜಾತ್ರೆಯಾಗ ಹೋಗ್ಯಾವೋ ಏನು, ಅವ್ರಿಗೆ ಕರ್ಕೊಂಡು ಬಾ. ಅಲ್ಲಿ ನಿಮ್ಮವ್ವ ನನ್ನೇನು ಜಾತ್ರೆಗೆ ಕರ್ಕೊಂಡು ಬಂದಿರು, ಏನು ಗಾಡಿ ಕಾಯಕ್ ಕರ್ಕೊಂಡು ಬಂದಿರು ಅಂತ ಒದಾಡ್ತಾಳ. ಹೋಗ ನೋಡ್ರಿ ಅಮ್ಮ. ಬಸವ ಹೇಳು. ನನ್ನ ತವರು ಮನೆ ಗೌರವದ ಗೋಪುರಕ್ಕೆ ನೀವು ಚಿನ್ನದ ಕಳಶ. ನಿಮ್ಮ ಮಮತೆ ನಮ್ಮೆಲ್ಲರ ಮೇಲೆ ಸದಾ ಇದೆ. ನಮ್ಮ ಶಿವರುದ್ರಣ್ಣನ ಗುಣ ಬಹಳ ದೊಡ್ಡದು. ನನ್ನ ಗಂಡನ ಮನೆಯವರಿಗೂ ಈ ಮನೆಯವರಿಗೂ ತಲೆ ತಲಾಂತರದಿಂದಲೂ ದೊಡ್ಡ ದ್ವೇಷವೇ ಇತ್ತು. ನಮ್ಮ ಶಿವರುದ್ರಣ್ಣ ಅವ್ರ ಮನೆಗೆ ನಾನು ಕೊಟ್ಟು ಎರಡು ಮನೇನು ಹಾಲು ಜೇನು ಮಾಡ್ದ. ನಮ್ಮಣ್ಣ ಚಿನ್ನ, ನೀವು ರನ್ನ, ಬಹಳ ಸಂತೋಷ ಅದಕ್ಕೆ. ನಮ್ಮ ತವರು ಮನೆ ಕುಡಿ ಚಿಗ್ರಿ ದೊಡ್ಡ ಬಳ್ಳಿಯಾಗಲಿ. ಬರ್ತೀನಿ. ಬಿಡೋ ಬಿಡೋ, ನಾಯ್ತು ಬಿಡೋ. ಹೇಳ್ದಂಗ್ ಕೇಳ್ತೀಯ? ಕೇಳ್ತೀನಪ್ಪ. ಅಜ್ಜಿ ಹೇಳ್ಬಿಡ್ತೀನಿ, ಅಮ್ಮಗೆ ಹೇಳ್ಬಿಡ್ತೀನಿ ನೋಡು, ಅಜ್ಜಿಗೆ ಹೇಳ್ಬಿಡ್ತೀನಿ ನೋಡು. ಹೇಳ್ಬಿಡಪ್ಪ, ಹೇಳ್ಬಿಡು. ಲಗು ನಮ್ಮೂರಿಗೆ ಬರ್ಬೇಕು. ಬರ್ತೀನಪ್ಪ, ಬರ್ತೀನೋ ಬರ್ತೀನೋ ಪುಟ್ಟ. ಏನಣ್ಣ ಇದೆಲ್ಲ? ಒಂದಿಷ್ಟು ಕಾಲು ಕಡಿ ಬಾಳೆಗುನಿಯಮ್ಮ. ಏನಣ್ಣ, ನಾನು ನಿನ್ನ ಹೊಸ್ತಾ ಗಂಡಿನ ಮನೆಗೆ ಹೋಗ್ತಾ ಇದೀನ? ನೋಡಮ್ಮ, ನಿನಗೆ ಎಷ್ಟೇ ವಯಸ್ಸಾದರೂ ತವರು ಮನೆಗೆ ಸಣ್ಣಕೇನಿ. ಅಲ್ಲೇನವ
ಲಗು ಎನ್ನಡಿ ನಾನೇ ಮದುವೆ ಆಗ್ತೀನಿ ಅಮ್ಮ ಬರ್ತೀನಿ ಅಣ್ಣ ಬರ್ತೀನಿ ಅಣ್ಣ ಹೋಗಿ ಹೋಗಿ ಅಜ್ಜ ತಾತ ಅಮ್ಮ ತಾತ ಅತ್ತಿ ಬರ್ತೀನಿ ಅತ್ತಿ ನಿನ್ನ ಮಗಳು ನಾನೇ ಮದುವೆ ಆಗೋದು ಬರ್ತೀನಿ ಅತ್ತಿ पुष्प 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 तगले उंडिना तगले उंडिना तगले नाने तगले तीन बिड़ू तगले तगले नाने तीन तीन बिड़ू तगले हाला तगले तगले हाला वंद कोट्टे अंदर गिर्रंत तिरक्त नोड थले येड़ा मेले कुड़िया हालना थू एंजिलो नान कुड़िया ला ಏನು ಕುಡಿಬೇಕು ನಿಮ್ಮ ಅಪ್ಪನು ಕುಡಿಬೇಕು ಕುಡಿಯ ಹಾಲ ಹೆಂಗೈತಿ ಹೇಳ್ದಂಗೆ ಕೇಳಿದ್ರೆ ಸರಿ ಇಲ್ಲ ಅಂದ್ರೆ ಎಲ್ಲ ಹಿಂಗ ಬಾರೆ ಎದ್ ಬಂದ್ ಬಿತ್ಕೊಳ್ತಾ ಇಲ್ವಾ ಬರಲ್ಲ ನಾನು ಹೀಗೆ ಕೂತಿರ್ತೀನಿ ಬೆಳಕರಿಯವರಿಗೂ ಹೀಗೆ ಕೂತಿರ್ತೀನಿ ಇವರೆ ಬೀಸ್ಟ್ ಈಸ್ ಪಾಸ್ ವಂದನಾ ಪಾಸ್ ಬಾರೆ ವಂದನಾ ಬರ್ತೀವೋ ಇಲ್ವೋ ಹಠ ಮಾಡಬೇಡ ನನಗೆ ಬಹಳ ಕೋಪ ಬಂದ್ಬಿಡುತ್ತೆ ನೀನು ಹಠ ಮಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ ನೋಡು ಬಾರೆ 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 ಹೋಗ್ಲಿ ನಾಳೆನೇ ನಿಮ್ಮ ಅಪ್ಪನ ಮನೆ ಕಳಿಸ್ ಕೊಡ್ತೀನಿ ಏ ವಂದನಾ ನಾಳೆ ನಾನು ನಿಮ್ಮ ಅಪ್ಪನ ಊರಿಗೆ ಕಳಿಸೋದೇ ಇಲ್ಲ ಅಯ್ಯಯ್ಯೋ ಹೇಳ್ದಂಗೆ ಕೇಳ ಗಂಡ ಸಿಗ್ತಾನೆ ಅಂತ ಸಿದ್ರಾಮಪ್ಪ ಸುಳ್ಳು ಹೇಳ್ದ ನಿಮ್ಮನ್ನ 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 ಏನು 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 ಅಯ್ಯಯ್ಯೋ ಮೋಸ ಎಲ್ಲ ಮೋಸ ಅಯ್ಯಯ್ಯೋ ಕೃಷಿಕಾಯಕದಿಂದಾದರೆ
ಏನಂಗ್ ಬಟ್ಟೆ ಬಿಸಾಕಿದ್ರೆ ಯಾರು ಹೋಗಿದ್ದಾರೆ ನಿಮ್ಮ ಅಪ್ಪ ಬರ್ತಾನೇನು ಹಗಲೆಲ್ಲ ನಮ್ಮ ಅಪ್ಪನ ಸತಿಗೆ ಬರಬೇಡ್ರಿ ಅಪ್ಪನೇ ಹೋಗಿಬೋದಾದ್ರೆ ಗಂಡ ಯಾಕೆ ಹೋಗಿಬಾರ್ದು ಏನಲ್ಲ ಗಂಡ ಹೋಗಿಬೇಕಾ ಆ ತಡಿ ತಡಿ ಒಗೆದ ಬಟ್ಟೆ ಹಿಂಡದಂಗೆ ಹಿಂಡು ಬಿಡ್ತೀನಿ ನಿನ್ನ ಅಕ್ಕ ಗಂಡನೇ ಒಗಿಬೇಕು ಅಂತಿದ್ರೆ ಬಟ್ಟಿ ಒಗಿಯೋನೇ ಮದುವೆ ಮಾಡ್ಕೋಬೇಕಾಗಿತ್ತು ನಾವು ಕೆಲಸ ಮಾಡಕ್ಕೆ ಬಂದ್ರೆ ಆಳುಗಳೆಲ್ಲ ಈ ಮನೆ ಸೊಸೇರು ನಮ್ಮ ಅತ್ತಿಗೆ ಏನು ಆಳ ದುಡಿತಿಲ್ವಾ ಬೆಳಗಿನಿಂದ ಅವರಿಗೂ ನಮಗೆ ಸಮ ಮಾಡಬೇಡ್ರಿ ನಾವು ಶ್ರೀಮಂತರು ರೀ ಶ್ರೀಮಂತರ ಮಗಳೇ ಒಗಿರಿ ಬಟ್ಟೆನ ಏ ಒಗಿಲೆ ಏ ವಂದನಾ ಹಾಗೆಲ್ಲ ಭೇದ ಹುಟ್ಟಿಸ್ಬೇಡ ನೀ ಬಾಳೆ ಮಾಡಕ್ಕೆ ಒಂದು ನಾಲ್ಕು ದಿನ ಆಗ್ಲಿಲ್ಲ ಆಗ್ಲಿ ಈ ಬುದ್ಧಿ ಬಂತ ಪುಷ್ಪ ನೀ ದೊಡ್ಡಕ್ಕೆ ನೀನ ಒಟ್ಟು ಬುದ್ಧಿ ಹೇಳಿಕಿ ಆಕೆಂತ ಹೇಳಿದ್ಲು ಇದ್ದದೇ ಅನ್ಲು ಅದೆಲ್ಲ ನಮ್ಮ ಮನೇಲಿ ನಡೆಯಕ್ಕಿಲ್ಲ ಒಂದೇ ಕೊಟ್ಟೆ ಅಂದ್ರೆ ಮೂರು ತಿಂಗಳು ಮ್ಯಾಲೆ ಹೇಳಕ್ಕಿಲ್ಲ ನೀನು ಒಗೆಯ ಬಟ್ಟೆ ಏನದು ಪಿಟಿ ಪಿಟಿ ಅನ್ನೋದು ಏ ಕಲಪ ಚನಪ ಯಾಕ್ರ ಹೀಗೆ ಮಾತಾಡ್ತಿದ್ದೀರಿ ಪುಷ್ಪ ವಂದನ ನೀವು ಹೋಗಿ ಬಟ್ಟೆಗಳೆಲ್ಲ ನಾನು ಹೋಗಿತ್ತೀನಿ ಅತ್ತಿಗೆ ನಮ್ಗಳ ಹಾಗೆ ಇವ್ರನ್ನ ಮುದ್ದು ಮಾಡಬೇಡಿ ಕಾಳು ಮೈ ಬಂದು ಕೆಟ್ಟು ಹೋಗ್ತವೆ ಮನೆ ಹಾಳು ಮಾಡ್ತವೆ ಸರಿ ಸರಿ ನಿಧಾನಕ್ಕೆ ಸರಿ ಹೋಗ್ತಾರೆ ಹೊಲಕ್ಕಾದ್ರೆ ಕರ್ಕೊಂಡೋಗಿ ಬೇಸರ ಕಳೆಯುತ್ತೆ ಯಾಕ್ರೋ ಗೋಳಿಕೋತೀರಾ ನಡೆಯಕ್ಕ ಜೈಲಿಗಿಂತ ಭೈರವಾಸ ನಡೆ ಬೇಜಾರು ಪಟ್ಕೋಬೇಡಿ ಅಕ್ಕ ನೀವೇನೋ ಹೇಳ್ರಿ ನನ್ನ ಹಿರಿಯ ಭಾರತೀಯ ಅಂಗ ನಿಮ್ ಕಿರಿಯ ಸೊಸ್ತಿಯರ್ ಆಗ್ತಾರಾ ಅಂತ ನನಗೆ ನಂಬಿಕೆ ಇಲ್ರಿ ಅಪ್ಪನ ಅಂಜಿಕಿಲ್ದ ಬೆಳೆದವ ಪ್ರಪಂಚದ ಜ್ಞಾನ ಸಾಲ್ತ ಸಣ್ಣು ಸರಿ ಹೊಕ್ಕವ ಏನ್ ಸರಿ ಹೋಗುತ್ತೋ ಏನೋ ಹುಚ್ಚಿ ಐದು ಬಳ್ಳು ಒಂದ ಸಮ ಇರ್ತಾವೇನಿ ನೋಡು ಇಷ್ಟು ವಯಸ್ಸಾತು ನಿನಗ ಬುದ್ಧಿ ಬರ್ಲಿಲ್ಲ ನನ್ನ ಹಿರಿಯ ಸೊಸಿ ನಿಮ್ಮ ಚಿಕ್ಕ ಸೊಸಿ ಅಂತೀರಿ ಹೋಗು ಹುಡ್ರು ಹೊಲಕ್ ಹೋಗ್ಯಾವ ಹಸ್ಕೊಂಡಿರ್ಬೇಕು ಬುತ್ತಿ ಕಳ್ಸ ಹೋಗು ಎಲ್ಲ ಸರಿ ಹೊಕ್ಕತ್ ಹೋಗು ಏನ್ ಸರಿ ಹೋಗುತ್ತಾ ಏನ ಏನ್ ಹುಚ್ಚು ಹುಡುಗರಿಗೋ ನೀವು ನಿಂತ್ರ ನಡೆಯಂಗಿಲ್ಲ ಇಲ್ಲಿ ಏ ಪುಷ್ಪ ಹೇಳ ಮೇಲೆ ಹೇಳ ಮೇಲೆ ಹೇಳ ಮೇಲೆ ಏ ಪುಷ್ಪ ಟೊಂಟ ಬಗ್ಸಿ ಬಳ್ಳಿ ಆರಿಸ್ತೀಯೋ ಏನ್ ಇಲ್ಲೋ ಆಗಲ್ಲ ವಂದನಾ ಟೊಂಟ ಬಗ್ಗೆ ಕೆಲಸ ಮಾಡ್ತೀಯೋ ಏನ್ ಬಡಿಲೋ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯ ಪೊಲೀಸ್ ಕಂಪ್ಲೇಂಟ್ ಕೊಡೆ ಅದ್ ಯಾವ ಪೊಲೀಸ್ ಬಂದ್ ನಿನ್ ಕಾಪಾಡ್ದಂತ ನಾನು ನೋಡ್ಕೊಳ್ತೀನಿ ಪೊಲೀಸ್ ನಿಮ್ ಕೈಯಾಗ ಆಗಲ್ಲ ಬುಬ್ಣಿ ಹಳೆ ಬುಬ್ಣಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯ ಮಳ್ಳಿ ಹಳೆ ಮಳ್ಳಿ ಮಳ್ಳಿ ಅಲ್ಲ ನಾನು ಕೆಲಸ ಮಾಡ್ತೀಯೋ ಏನ್ ಗುದ್ಲ ಭಾವ ಪಲ್ಲಿ ಕರ್ಕೊಂಡ್ಬಂದು ಹೊಡಿತಾರೆ ಭಾವ ಜೋರಾಗಿ ಹೊಡೆದ್ರು ಹೌದಾ ಕಲಪ ಚನ್ನಪ್ಪ ನಿಮಗೇನು ಬುದ್ಧಿ ಇದ್ದೈತಲ್ಲ ಹೆಣ್ಮಕ್ಕಳನ್ನ ಕೈ ಮಾಡ್ತಾರ ತಂಗ್ಯರ ಭೂಮಿ ತಾಯಿ ಸೇವಾ ಮಾಡಿದ್ರೆ ಎಲ್ಲಾ ದೇವರು ಪೂಜೆ ಮಾಡಿದಷ್ಟು ಪುಣ್ಯ ಬರುತ್ತೆ ನಿಮಗಿನ್ನೂ ಹೊಸ್ತು ಹೋಗಿ ಅಲ್ಲಿ ಬನ್ನಿ ಗಿಡ ಕಟ್ಟಕ ಹೋಗಿ ಹೋಗಿ ಅಣ್ಣ ನೀನೇಪ ಅವ್ರಿಗೆ ಸಲಿಗೆ ಕೊಡೋದು ಸಲಿಗೆ ಕೊಡೋದಲ್ರಿ ಅವಿನ್ನು ಸಣ್ಣ ಅವಕ್ಕೇನು ಗೊತ್ತಿಲ್ಲ ಅವನ್ ಹಾಂಗ ದಾರಿ ತರ್ಬೇಕ್ರಿಪ್ಪ ಹೋಗ್ರಿ ತೂರ್ ಹೋಗ್ರಿ ಚಾಡಿ ಹೇಳ್ತೀರಾ ಚಾಡಿನ
ಬೇಡ ಬೇಡ ಅಂದ್ರು ನಮ್ಮನ್ನ ಈ ಹಳ್ಳಿ ಹೊಂಬ್ರಿ ಕೊಟ್ಟು ಬಿಟ್ರು. ಏ ವಂದನಾ, ನಾವು ಇಲ್ಲಿಂದ ಹಾಗಾದ್ರೆ ಹೋಗೋಣ. ಹಾಗೆ ಆಗೋದು ಅವ್ರಿ ನಮ್ಮ ಇಲ್ಲಿಂದ ಕಳ್ಸೋಗ್ ಮಾಡೋಣ. ಅಪ್ಪನ್ ಕರ್ಸ್ಕೊಂಡು ಹೋಗ್ಬಿಡಣ, ಹಾಗೆ ಮಾಡೋಣ. ಚಾಡಿ ಹೇಳ್ತೀರಾ? ಚಾಡಿನ ನಮ್ಮ ಅಣ್ಣನ ಮುಂದೆ ಚಾಡಿ ಹೇಳ್ತೀರಾ? ಅಲ್ಲಿ ತೂರ್ರಿ ಅಂದ್ರೆ ಇಲ್ಲಿ ತುದಿ ಬಂದು ಕುಂತಿದ್ದೀರಾ? ಇಲ್ಲಾಂದ್ರೆ ನಾನ್ ನಂಬ್ತೀನ. ಮುಖ ಭಾವನೆಗಳ ಪ್ರತಿರೂಪ ಅಂತಾರೆ. ನೀವೇನು ಯೋಚನೆ ಮಾಡ್ತಿದ್ದೀರಿ ಅದೇನಂತ ಹೇಳಿ. ಪುಷ್ಪ ಒಂದನ ನನ್ನ ತಮ್ಮಗಳು ಕೂತು ಹೊಂದ್ಕೊಂಡು ಹೋಗ್ತಾರಲ್ಲ ಯೋಚನೆ ನನಗಾಗಿತ್ತು. ಬರೀ ತಮ್ಮ ಸುಖನೇ ಬಯಸ್ತಾರೆ ವಿನಃ ಇದು ನಮ್ಮನೆ ನಮ್ಮ ಸಂಸಾರ ಅನ್ನೋ ಚಿಂತೆ ಸ್ವಲ್ಪನೂ ಮಾಡೋದಿಲ್ಲ. ನನ್ನ ತಮ್ಮಗಳಿಗೆ ಸಮಾಧಾನದೇ ಇಲ್ಲ. ಅವ್ರು ಏನಾರ ಅಂದ್ರೆ ಇವ್ರು ಹೊಡ್ಯಾಕ ಹೋಗ್ತಾರೆ, ಅವ್ರು ಪೂರ್ವ ಅಂದ್ರೆ ಇವ್ರು ಪಶ್ಚಿಮ ಅಂತಾರೆ. ಹಿಂಗಾದ್ರೆ ಹೆಂಗ್ ಬರ್ತೆ? ನನ್ನ ತಾಯಿಗೆ ಮನೆಯಾಗ ಬೇಜಾರು ಬಂದ್ಬಿಟ್ಟಿದೆ ಈ ಹುಡುಗರು ಸಲ. ಅವ್ರು ಹೊಲಕ್ ಬಂದು ಏನಾದ್ರೂ ರಂಪ ಮಾಡಿದ್ರ? ರಂಪ ಮಾಡೋದಲ್ಲ, ಪಲ್ಲ ನಾಳಗಳೆಲ್ಲ ಇವ್ರು ಮಾಡೋದ್ ನೋಡಿ ಕೈ ತಟ್ಟಿ ನಕ್ರು. ಮುದುಗಲ್ ಪಕ್ಕೀರಪ್ಪನ ಮನೆ ಇವೇನು ಬಾಳೆ ಮಾಡ್ತಾವ ಅಂತ ಏನೋ ಕಲ್ ಸ್ವಸ್ತ್ಯಾರು. ನನ್ನ ತಮ್ಮಗಳು ಒಳ್ಳೇದಾಗತ್ತಂತ ನಾ ತಿಳ್ಕೊಂಡಿದ್ದೆ, ಹಿಂಗಾತು. ನಿಮ್ ತಮ್ಮಗಳಿಗೆ ಬುದ್ಧಿ ಹೇಳ್ಬೇಕಾಗಿತ್ತು, ಸ್ವಲ್ಪ ಸುಧಾರಿಸ್ಕೊಳ್ರು ಅಂತ. ಅವ್ ಇನ್ನು ಸಣ್ಣ. ಮತ್ತೆ ನನ್ ತಂಗಿ ಮುದುಕೀರಾ? ಅವರು ಕಲ್ತವ್ರು. ಕಲ್ತವ್ರಿಗೆಲ್ಲ ಬುದ್ಧಿ ಇರುತ್ತೆ ಅಂತ ತಿಳ್ಕೊಳ್ಳೋದು ನಿಮ್ ತಪ್ಪು. ಯಾಕ ನಿಮ್ ತಂಗಿಯರ ಪರವಹಿಸಿ ಮಾತಾಡ್ತಿಲ್ಲ? ನಿಮ್ ತಮ್ಮಂದ್ರೆ ಏನಾದ್ರೂ ತಪ್ಪು ಮಾಡಿದ್ರೆ ಸಮಾಧಾನ ತಂದ್ಕೊ ಅಂತ ನೀವು ನನಗ್ ಬುದ್ಧಿ ಹೇಳಿದ್ರಿ. ಪಾಪ ಪುಷ್ಪ ವಂದನ ನಿಮ್ ತಮ್ಮಂದ್ರಿಗಿಂತ ಚಿಕ್ಕವರು ಅಲ್ವಾ, ನೀವೇ ಯಾಕೆ ಸಮಾಧಾನ ಮಾಡ್ಕೋಬಾರ್ದು? ನನ್ನ ಮಾತು ನನಗ ತಿಳಿಸ್ತೀಯಾ? ಇಲ್ಲ ರೀ, ಹೇಳಿದೆ. ನಿನಗೆ ತಮಾಷೆ, ನನಗೆ ಸಂಕಟ. ತಮಾಷೆ ಅಲ್ಲ ರೀ, ನಮ್ ಪುಷ್ಪ ವಂದನಗೆ ನಮ್ಮೆಲ್ರಿಗಿಂತ ನಿಮ್ಮೇಲೆ ತುಂಬಾ ಗೌರವ. ಹೀಗಲ್ಲ ಹೀಗೆ ಅಂತ ನೀವೇ ಹೇಳಿದ್ರೆ ಕೇಳ್ತಾರೆ ಹುಡುಗರು, ಹುಚ್ಚುಚ್ಚಾಗಾಡ್ತಾರೆ. ಆಳ್ಲಿ ಬಿಡಿ, ನಾಳೆ ನಾಲ್ಕು ಮಕ್ಕಳು ಮರಿ ಆದ್ರೆ ಸರಿ ಹೋಗ್ತಾರೆ. ಏನ ಏನ್ ಸರಿ ಹೋಗ್ತಾರೋ ಏನು? ಮಜ್ಜಿಗೆ ಕುಡಿದು ಸ್ವಲ್ಪ ಜೀವನ ತಂಪು ಮಾಡ್ಕೊಳ್ಳಿ. ಪುಷ್ಪ ವಂದನಾ. ಏ ವಂದನಾ, ಅಪ್ಪ ಬಂದ್ರು ಬಾರಿ. ಅಪ್ಪ 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 ಕೂತ್ಕೋಪ್ಪ. ಪಾಡಾಗಿದ್ದೀರೇನ್ರಿ ವಾ? ಏನ್ ಪಾಡೋ ಏನೋ. ಯಾಕ್ರವಾ, ಯಾಕೆ ಹಿಂಗ್ ಮಾತಾಡ್ತೀರಿ? ಅಪ್ಪ ನಾವೇ ಅಲ್ಲಿ ಇಟ್ಕೋಬೇಕು. ಅಪ್ಪ ನಾವೇ ಕಾಫಿ ಮಾಡ್ಕೋಬೇಕು, ನಾವೇ ನೀರ್ ಸೇದ್ಬೇಕು, ನಾವೇ ಬಟ್ಟೆ ಒಗಿಬೇಕು, ಹೊಲ್ದಾಗಿ ಕೂಲಿ ಅಲ್ಗಳಾಗಿ ನಾವೇ ದುಡಿಬೇಕು. ಹಗಲಿಲ್ಲ ದುಡಿಮೆ, ರಾತ್ರಿ ನಿದ್ದೆ ಕಡಿಮೆ. ಅಪ್ಪ ಅಪ್ಪ ನಮ್ಮನ್ನು ಊರಿಗೆ ಕರ್ಕೊಂಡು ಹೋಗಪ್ಪ. ಊರ್ಗ ಹೋಗ್ತೀರಾ? ಯಾರು ಕಳ್ಸೋರು? ಇಷ್ಟು ಬೇಗ ಹೆಂಡ್ರನ್ನ ತವರ ಮನೆ ಕಳಿಸಿದ್ರೆ ನಮ್ಮ ಮರ್ಯಾದೆ ಹೋದಿತ್ತು. ನಾವು ಹೋಗೆ ಹೋಗ್ತೀವಿ. ನಾವು ಕಳ್ಸಲ್ಲ ಅಂದ್ರೆ ಐ ಡೋಂಟ್ ಕೇರ್. ಯಾವಾಗ ಬಂದೇವ? ಈಗ ಬಂದೆಪ್ಪ. ನೋಡಪ್ಪ, ಮಕ್ಕಳು ತವರಿಗೆ ಹೋಗೋಣ ಅಂತಾರೆ, ಅಳಿಯಂದ್ರು ಬೇಡ ಅಂತಾರೆ. ಹೌದಾ? ಯಾಕ್ರ ಕಳಿಸ್ರ? ಆಗೋದಿಲ್ಲಪ್ಪ, ನನ್ನ ಕೈಲಿ ಆಗೋದೇ ಇಲ್ಲ. ಹಂಗೆಲ್ಲ ಹಠ ಹಿಡಿಬಾರ್ದು. ಹುಟ್ಟಿದ ಮನೆ ಬಿಟ್ಟು ಬಂದಿರ್ತಾರಂದ್ಮೇಲೆ ಫಸ್ಟಾಗಿ ಕರೆಸೋದು ಕಳಿಸೋದು ಇದ್ದೇ ಇರಬೇಕು. ಹೆಣ್ಮಕ್ಳು ಮನಸ್ಸು ನೋಯಿಸ್ಬಾರ್ದು. ನಮ್ಗೆ ಅದೆಲ್ಲ ಗೊತ್ತಾಗೋದಿಲ್ಲಣ್ಣ. ನೀ ಹೇಳ್ತಿ ಅಂದ್ಮೇಲೆ ಆಯ್ತು. ನೀ ಹೇಳಿದ್ಮೇಲೆ ಯಾಕೆ ಅಂತ ಕೇಳೋದೇ ಇಲ್ಲ, ಎಲ್ಲ ಓಕೆ. ಭಾರತಿ, ನೀನು ತವರ ಮನೆಗೆ ಹೋಗ್ತೀಯ? ತವರ ಮನೆಗಿಂತ ನನಗೆ ಅತ್ತೆ ಮನೆಯಲ್ಲಿ ನೆಮ್ಮದಿ. ಹೋಗ್ಲೇಬೇಕಾ? ಹೋಗ್ಲೇಬೇಕಾ? ಹಾಗಾದ್ರೆ ಬೇಗ ಬಂದ್ಬಿಡು.
ನಿನ್ನ ತಮ್ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳಪ್ಪ. ಯಾಕೆ? ಏನು ಅಂತದೇನಿಲ್ಲ, ಆ ಸಿದ್ದಪ್ಪನ ಮಗ ಏನೋ ಕಳ್ಳತನ ಮಾಡ್ದ ಅಂತ ಯಾರೋ ಹೇಳಿದ್ರಂತೆ. ಅದನ್ನೇ ನಿಜ ಅಂತ ತಿಳ್ಕೊಂಡು ಹಿಂದೆ ಮುಂದೆ ಯೋಚನೆ ಮಾಡದೆ ಬಡದ್ಬಿಡದೇನಪ್ಪ, ನಾನೇ ಹೋಗಿ ಬಿಡಿಸ್ಕೊಂಡ್ ಬಂದೆ. ಪಾಪ ಬಹಳ ಹಿತ್ತಾಳ ಕಿವಿಯರವರು. ಪಂಚಣ ಸಣ್ಣವರು ಬುದ್ಧಿಲ್ಲ, ನಾನು ಹೇಳ್ತೇನೆ ಸರಿಯಾಗಿ. ಸರಿ ಹೇಳಪ್ಪ. ಆ ಇನ್ನೊಂದು ವಿಷಯ ಮರ್ತಿದ್ದೆ. ಏನು? ಇವತ್ತು ರಾತ್ರಿ ಪಂಚಾಯತಿ ಆಫೀಸ್ ನಂಗೆ ಮೀಟಿಂಗ್ ಐತಿ, ನೀನು ಸ್ವಲ್ಪ ದೌಡ್ ಬಂದ್ಬಿಡು. ಬರ್ತೇನೆ. ಏ ಭಾರತಿ. ಏನ್ರಿ, ಏನ್ ಬೇಕು? ಒಂದ್ ಲೋಟ ಹಾಲು ತೊಡ್ಬೇಕು. ಅಷ್ಟಕ್ಕೆ ಇಷ್ಟು ಜೋರ? ಜೋರಲ್ಲ, ಏನೋ ನಿನ್ ಮೇಲೆ ಅಧಿಕಾರ ಮಾಡೋಣ ಅಂತ. ಅಧಿಕಾರನ ಮಾಡಿ ಮಾಡಿ ತರ್ತೀನಿ. ನೋಡಿದ್ರೇನ್ರಿ, ಇಷ್ಟು ದಿವಸ ನಮ್ ಶಿವರುದ್ರು ಹೊರಗಿಂದ ಬರ್ಬೇಕಾದ್ರ ಅವ್ವ ಅವ್ವ ಅನ್ಕೊಂತಾನ ಬರ್ತಿದ್ದ. ಈಗ ಭಾರತಿ ಆಯ್ತು, ಅವನಾಯ್ತು. ಅವನ ವಯಸ್ಸಿನಾಗ ನಾನು ಹಂಗನ, ಈಗ ನನ್ನ ಮಗನು ಹಂಗ. ಹಂಗಲ್ಲವ, ನನಗ ಇನ್ನೂ ಹಸಿವೆ ಆಗಿದ್ದಿಲ್ಲ. ಇನ್ನು ನಿನ್ನ ಕರೆದ್ರ ಊಟ ಮಾಡ್ಕೊಂಡು ಹೋಗು ಅಂತ ಹೇಳ್ತಿದ್ದಿ, ಅದಕ್ಕ ನಾನು ಆಕಿನ ಕರೆದೆ. ಇನ್ನ ಮೇಲೆ ನಿನ್ನ ಕರಿತೀನಿ, ಆಯ್ತಾ? ಹಂಗಲ್ಲ ಯಪ್ಪ, ನೀವಿಬ್ರು ಹಿಂಗಿರೋದನ್ನ ನೋಡ್ಬೇಕು ಅಂತ ಎಷ್ಟು ದಿವಸದಿಂದ ನಮ್ ಕಣ್ಣು ಕಾದಿದ್ವೋ ಯಪ್ಪ. ಹೌದು ಹೌದು, ತಗೊಳ್ಳಿ. ಯಾಕ ಎಲ್ಲಿ ಹೊಂಟಿ? ರಾತ್ರಿ ಹೊತ್ನಾಗ ನೀನ್ ಮನ್ಯಾಗ ಇರುದಿಲ್ಲಂತ ಹೊಲ್ದಾಗ ತರಬಿದ ಕುರಿ ಎಬ್ಸಾಕ್ ನೀನ ಹೋಕಿ ಅಂತಲ್ಲ, ನೀ ಮನೆಯಾಗಿರೋ ಕಲ್ಲಪ್ಪನ ಕಳಿಸ್ತೇನೆ. ಹಂಗಲ್ಲವ, ಇವತ್ ಪಂಚಾಯತಿ ಮೀಟಿಂಗ್ ಐತಿ, ಅದಕ್ಕೆ ನಾ ಹೋಗ್ಬೇಕು. ಸಮೀರ ನೋಡ್ರೆ, ಚೇರ್ಮನ್ ರೇ, ಗೌಡ್ರೆ, ಶಿವರುದ್ರಪ್ಪಣ್ಣ, ಈ ವರ್ಷ ಮಳೆ ಸರಿಯಾಗಿ ಆಗದೆ ಫಸಲೇ ನಮ್ ಕೈ ಸಿಕ್ಕಿಲ್ಲ. ಇಂಥದ್ರಾಗ ಸರ್ಕಾರ ನಿಗದಿ ಮಾಡಿತ್ತಲ್ಲ ಲೆವಿದ್ಯಾನ ಇಂತಿಷ್ಟೇ ಕೊಡಬೇಕು ಅಂತ ಹೇಳಿ, ಆ ಪ್ರಕಾರ ಕೊಡೋಕೆ ತೊಂದರೆ ಆಗ್ತೈತೆ, ಸಾಧ್ಯ ಇಲ್ಲ. ಜೇರ್ ಒಂದ್ ವೇಳೆ ಕೊಟ್ರೆ ಇಡೀ ವರ್ಷ ಉಣ್ಣಾಕ ನಮ್ಮ ಮನೆಗೆ ಏನು ಇಲ್ದಂಗ ಆಗ್ತೈತೆ. ಅದಕ್ಕೆ ಊರಾಗ ಹಿರಿಯರು ರೈತರು ಎಲ್ಲರೂ ಕೂಡ್ಕೊಂಡಿದ್ದೀರಿ. ಈ ಬಡ ರೈತರ ಪರವಾಗಿ ಏನಾದ್ರು ಪರಿಹಾರ ನೀವೇ ಮಾಡ್ಬೇಕು ಅಂತ ಹೇಳಿ ಎಲ್ರ ಪರವಾಗಿ ನಾನು ನಿಮ್ಮನ್ನೆಲ್ಲ ಕೇಳ್ಕೊಳ್ತಿದ್ದೆ. ಆಯ್ತಲ್ಲಪ್ಪ, ಆಯ್ತಲ್ಲಪ್ಪ. ಚೇರ್ಮನ್ರ ಪಂಚಣ್ಣ, ಹೆಂಗ್ ಮಾಡ್ರಿ? ಈ ಊರಿನ ಸಣ್ಣ ರೈತರು ಅವ್ರ ಕೈಲಿ ಎಷ್ಟ ಆಕತಿ ಅಷ್ಟು ಲೇವಿ ತುಂಬ ಕೊಡ್ಲಿ, ಉಳಿದದ್ದನ್ನ ಚೇರ್ಮನ್ರು ನಮ್ಮ ಅವನು ಶ್ರೀಮಂತ ಅದನ ದೇವರು ನಮಗ ಅನುಕೂಲ ಮಾಡ್ಯಾನ, ಉಳಿದದ್ದು ಲೇವಿ ತುಂಬಿ ಗೌರ್ಮೆಂಟ್ ಗೆ ನಾವು ಕೊಟ್ಟು ಬಿಡ್ತೇವೆ. ಆಯ್ತಾ? ನೋಡ್ರಪ್ಪ, ನಮ್ಮೂರಿಗೆ ಸರ್ಕಾರ ಮಾಧ್ಯಮಿಕ ಶಾಲೆ ಮಂಜೂರು ಮಾಡಿ ಬಹಳ ದಿವಸ ಆಯ್ತು. ಹೌದಲ್ಲ, ಇನ್ನು ಈ ಕೂಡಿರುವ ಚಂದ ಹಣ ಕೇವಲ 18,000 ರೂಪಾಯಿ. ಹೌದಲ್ಲ, ಈ 18,000 ದಾಗ ಭೂಮಿ ಕೊಂಡು ಶಾಲೆ ಕಟ್ಟಡ ಕಟ್ಟಬೇಕಂದ್ರ ಆಗುದಿಲ್ಲ. ಇನ್ನು ಈ ವರ್ಷನು ಕಟ್ಟಡ ಕಟ್ಟುದು ಬಿಟ್ರ ನಮ್ಮೂರ್ ಮಕ್ಕಳು ಪರಸ್ಥಳಕ್ಕ ಮಳೆಗಾಲದಾಗ ಶಾಲೆ ಕಲಿಯಕ್ ಹೋಗುದು ತುಂಬಾ ತೊಂದರೆ ಆಗ್ತದೆ. ಇದಕ್ಕೆಲ್ಲ ಏನಂತಿರಪ್ಪ ನೀವು? ಚೇರ್ಮನ್ ರೇ, ಶಿವರುದ್ರಪ್ಪಣ್ಣ, ಗೌಡ್, ಇದ್ ವಿಚಾರ ಹೇಳ್ತೀನಿ ನೋಡ್ರಿ. ಸದ್ಯ ನಮ್ಮ ಹಳ್ಳಿ ಈ ವರ್ಷದ ಪರಿಸ್ಥಿತಿ ವಿಚಾರ ಮಾಡಿ ನೋಡಿದ್ರೆ ಎಲ್ಲರ ಹತ್ರ ಚಂದ ಹಣ ವಸೂಲಿ ಮಾಡ್ತೀರಿ ಅನ್ನೋದು ಕನಸಿನ ಗಂಟಿದ್ದಂಗೆ. ಆ ದುಡ್ಡಲ್ಲಿ ನಾವು ಜಾಗ ತಗೊಂಡು ಶಾಲೆ ಕಟ್ಟಿಸ್ತೀವಿ ಅಂದ್ರೆ ಆಗ್ದೇ ಇರೋ ಕೆಲಸನೇ ಅದು. ನೀವೇನಾದ್ರು ವಿಚಾರ ಮಾಡಿ ನೋಡ್ರಿ, ನಾವೇನ್ ಹೇಳ್ಬೇಕೀಗ? ಕಣ, ಹಿಂಗ್ ಮಾಡ್ರಿ, ಚೇರ್ಮನ್ ಹೇಳಿದಂಗ ನಮ್ಮೂರ್ ಮಕ್ಕಳು ಬೇರೆ ಊರಿಗೆ ಶಾಲೆ ಕಲಿಯಕ್ ಹೋಗೋದು ಬೇಡ. ನಮ್ದ ಊರ್ ಮುಂದಿನ ಒಂದ್ ಎಕರೆ ಹೊಲನ ನಮ್ ತಂದೆ ತಾಯಿ ಹೆಸರಲ್ಲೇ ಶಾಲೆ ಕಟ್ಟಡಕ್ಕ ತಾಣ ಕೊಟ್ಬಿಡ್ತೀವಿ. ಶಿವರುದ್ರು ನೋಡು, ಹಂಗೆಲ್ಲ ಹಠ ಮಾಡ್ಬಾರ್ದು. ಏನ್ ಸುಡೋ ನೀರ್ ಹಾಕೋದಿಲ್ಲ ಬಾರು ಶಿವರುದ್ರು, ನೋಡು ನಿಂಗ್ ಸುಡೋ ನೀರ್ ಹಾಕೋದಿಲ್ಲ ಹಂಗೆಲ್ಲ ಹಠ ಮಾಡೋದ್ ನೋಡು. ಸುಮ್ನೆ ಇರೋಣ,
ಇಲ್ನೋಡು ಮುದ್ಗಳ ಶಿವರುದ್ರಣ್ಣ ಅದನ್ ನೋಡು, ಅವನು ಅವ್ರವ್ರು ಹೇಳ್ದಂಗೆ ಕೇಳ್ತಾನೆ, ಊರವರೆಲ್ಲ ಅವನ್ ಹೇಳ್ದಂಗೆ ಕೇಳ್ತಾರೆ. ನೋಡು ನಿನ್ ಹೆಸರು ಶಿವರುದ್ರ, ನೀನು ಅವನಂಗೆ ಆಗ್ಬೇಕು ಗೊತ್ತಾ? ಓ ಪಲ್ಲವ್ವ, ನಿನ್ ಮಗನಿಗೆ ಬುದ್ಧಿಮಾಡಕತ್ತಿ ಏನೋ ಶಿವರುದ್ರಪ್ಪನಂಗೆ ಆಗು ಅಂತ ಹೇಳಿ ಬಾರಣ. ನಿನ್ ಮಗ ಒಬ್ಬನೇ ಯಾಕವ್ವ, ಇಡೀ ನಮ್ ಊರು ಹುಡುಗರೆಲ್ಲರೂ ಶಿವರುದ್ರಪ್ಪನಿಗೆ ಆದ್ರು ಅಂದ್ರೆ ನಮ್ಮ ಊರೇ ಉದ್ದಾರ ಆಗ್ತದವ್ವ. ಅಷ್ಟೇ ಇಲ್ಲವ, ಇಂಥ ಹುಡುಗರು ಶಾಲೆ ಕಲಿಯಲಿ ಅನ್ನೋದ್ರ ಸಲುವಾಗಿ ತಮ್ಮದು ಒಂದೇ ಕೈ ಹೊಲಾನ ನಮ್ಮ ಊರು ಪಂಚಾಯತಿ ಕಮಿಟಿಗೆ ದಾರವ ಕೊಟ್ಟಾನವ ಶಿವರುದ್ರಪ್ಪ. ದೇವರಂತ ಮನುಷ್ಯ ಅವ, ದೇವರಂತ ಮನುಷ್ಯ, ಕೈಯೇ ತುಮುಗಿಬೇಕ ಅವಾಗೆ. ಎಲೆ ಬಾಳೆ ತೋಡ್ದಾಗ ಬಾಳೆ ತೋಡ್ದಾಗ ಸುಳ್ಳಿ ಬಾಳೆ ಎಂತೊಳೆ ಕುಹು 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 ಎಂದು ನೀ ಹಾಡುವ ಕೋಗಿಲೆ ದನಿಯಾಗ ಜತೆಯಾಗುವ ಕೋಗಿಲೆ ದನಿಯಾಗ ಜತೆಯಾಗುವ ಎಲೆ ಬಾಳೆ ತೋಡ್ದಾಗ ಸುಳ್ಳಿ ಬಾಳೆ ಎಂತೊಳೆ ಕುಹು 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 ಎಂದು ನೀ ಹಾಡುವ ಕೋಗಿಲೆ ದನಿಯಾಗ ಜತೆಯಾಗುವ ಹಾಡು
ಮನದಾಗದೆ ಚಿನ್ನ ಮನದಾಗ ತುಂಬಿದೆ ನಿನ್ನನ್ನೆ ನಾ ನಿನ್ನ ಗುಂಗು ನನಗೈತಿ ನನ್ನ ಗುಂಗು ನಿನಗೈತಿ ನಿನ್ನ ಗುಂಗು ನನಗೈತಿ ನನ್ನ ಗುಂಗು ನಿನಗೈತಿ ಏ ಜೀವ ಸಂಗಾತಿ ನೀ ಭಾರತಿ ಎಲ್ಲೆ ಬಾಳೆ ತೋಡ್ದಾಗ ಸುಳಿ ಬಾಳೆ ಎಂತೋಡೆ ಕಹು 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 ಎಂದು ನೀ ಹಾಡುವ ಕೋಗಿಲೆ ದನಿಯಾಗ ಜತೆಯಾಗುವ ಕಳ್ಳ ಹುಡುಗರ ನೀವೇ ಹೋಗಿ ಬಂದ್ರಿ ಈಗ ಬಂದ್ವಿ ಅದೇ ನೀವಿಬ್ರು ಹಾಡಕ್ ಹತ್ತಿದ್ರಲ್ಲ ಅವಾಗ ಬಂದ್ವಿ ಅಣ್ಣ ಇನ್ನೊಂದ್ಸಲ ಹಾಡನ ಕೇಳೋಣ ಯಾವ ಹಾಡನ ಅದೇ ನಿನ್ನ ಗುಂಗು ನನ್ನ ಗೈತಿ ನನ್ನ ಗುಂಗು ನಿನ್ನ ಗೈತಿ ಮರಿ ನೀವು ತಗೊಂಡು ಕೇಳಿದ್ರೇನು ಯಾಕೆ ಹುಡುಗಟ್ಟಿಗೆ ಮಾಡ್ತೀರಿ ಹೋಗ್ಲಿ ಬಿಟ್ಟು ಹಾಡೇ ತಪ್ಪ ಅಣ್ಣ ಸಂತೋಷದಿಂದ ಹಾಡಂತ ಕೇಳಿದ್ರೆ ತಪ್ಪಾಯ್ತು ಅಂದ್ಬಿಟ್ಟ ಅಣ್ಣ ನಮ್ಮನ್ ಯಾವ ಪಾಪ ಕಲ್ಸ್ಬೇಕಂತ ಮಾಡಿದಾನ ಏನು ಏ ಚೆನ್ನಪ್ಪ ಇವತ್ತು ಊಟನೂ ಮಾಡೋದು ಬೇಡ ನಾವ್ ಇಲ್ಲಿ ಇರೋದು ಬೇಡ ಬರೋ ಬೇಡ ಬೇಡ ನೀವಿಬ್ರು ಊಟ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಅಣ್ಣ ಊಟ ಮಾಡ್ತಾರಾ ಅದಕ್ಕೆಮ್ಮ ನಮ್ಮಣ್ಣ ದೇವರಂತವರು ನಾವೇ ಚೇಷ್ಟೆ ಮಾಡಿದ್ವಿ ಅಷ್ಟೇ ಅಣ್ಣ ನೀನು ನಮಗಿಂತ ದೊಡ್ಡವನು ತಪ್ಪಾತು ಅಂತ ಹಂಗೆಲ್ಲ ನಮ್ಗೆ ಅನ್ಬಾರ್ದಣ್ಣ ಅನ್ಬಾರ್ದು ಯಾಕಂದ್ರೆ ನಿಮಗಿಂತ ನಾವು ಸಣ್ಣವ್ರಣ್ಣ ಸಣ್ಣವ್ರು ಇವರಿಬ್ರು ಹೀಗೆ ಯಾಕೆ ಮಾಡ್ತಿದಾರೆ ಗೊತ್ತಾ ಯಾಕೆ ಅವರಿಬ್ಬರ ಗಮನ ಹುಬ್ಳಿ ಕಡೆ ಹೋಗಿದೆ ಅಲ್ಲ ನೋಡಿ ಅಲ್ಲ ನೋಡಿ ಕೈ ನೋಡಿ ಕೈ ನೋಡಿ ಹೋಗ್ರಿ ಹುಬ್ಳಿಗೆ ಹೋಗಿ ಸಾಯಂಕಾಲ ಹೋಗ್ರಿ ಅಲ್ಲಿ ನಿಮ್ ಮಾವನ ಮನ್ಯಾಗ ಎಷ್ಟು ಸ್ಥಿತಿ ಅಷ್ಟು ಸಿರಿ ಅವನೇನಾದ್ರೂ ಪ್ರೀತಿಯಿಂದ ಕೈ ಎತ್ತು ಕೊಟ್ರ ತಗೊಳ್ರಿ ಕರ್ಸಕ್ ಹೋಗ್ಬೇಡ್ರಿ ಆ ಹುಡುಗಿಯರಿಗೆ ಏನಾದ್ರು ತೊಂದ್ರೆ ಕೊಟ್ಟಿಗಿಟ್ರಿ ಮತ್ತ ಅವ್ ಇನ್ನು ಸಣ್ಣ ಹೋಗಿ ಹೋಗಿ ಅಣ್ಣ ಸಂಜೆ ಗಾಡಿ ನೇಮಿಂದ ಅಲ್ಲ ಅದು ಯಾಕಂದ್ರೆ ಆ ಗಾಡಿ ಒಂದೊಂದ್ಸಲ ಈ ಊರಾಗ ನಿಲ್ಲೋದೇ ಇಲ್ಲ ಅದಕ್ಕೆ ಈಗಲೇ ಹೋಗಿಬಿಡ್ತೀವಿ ನಾವು ಈಗಲೇ ಹೋಗ್ತೀರಾ ಹೋಗಿ ನೋಡ್ರಿ ಮತ್ತೆ ಹೇಳಲ್ಲ ಏನಿಲ್ಲ ಹೋಗುವನ್ನ ಊಟ ಮಾಡ್ಕೊಂಡು ಹೋಗಿ ಅಂತ ಅನ್ಬಾರ್ದು ಅದಕ್ಕೆ ನೀ ಊಟ ಕೊಡು ಊಟ ಕೊಡು ಊಟ ಕೊಡು ಬ್ಯಾರವಾ ಬ್ಯಾರಿ ನಾ ಹೋಗ್ಲೇಬೇಕು ಬ್ಯಾರವಾ ನನ್ನ ಮಾತು ಕೇಳ್ರಿ ಇವತ್ತು ನೀವು ಹುಟ್ಟಿದ ಹಬ್ಬ ನೀನ್ ಹುಟ್ಟಿದ್ದು ಏಪ್ರಿಲ್ ಫಸ್ಟ್ ನೀನ್ ಹುಟ್ಟಿದ್ದು ಏಪ್ರಿಲ್ ಫಸ್ಟ್ ಅದು ನನ್ ತಪ್ಪ ನಾ ಪಿಕ್ನಿಕ್ ಹೋಗ್ಲೇಬೇಕು ಬ್ಯಾರವಾ ನನ್ನ ಮಾತು ಕೇಳಿ ನಾವು ಹೋಗ್ಲೇಬೇಕು ಬಾರಕ ಹೋಗೋಣ ಮದುವೆ ಆದ್ಮೇಲೆ ಅಪ್ಪನ ಮಾತು ಏನ್ ಕೇಳೋದು ಬಾರಕ ಹೋಗೋಣ ಓ ಅಳಿಯಂದ್ರು ಬನ್ನಿ 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 ನೀವು ಬಂದದ್ದು ಬಹಳ ಸಂತೋಷ ಆತು ಏನು ತಿಂಗಳೊಪ್ಪತ್ತು ಇದ್ದು ಹೋಗ್ತಿರೋ ಏನೀಗ ಇವ್ರನ್ನ ಕರ್ಕೊಂಡು ಹೋಗ್ತಿರೋ ಇರಕ್ಕೂ ಸೈ ಕರ್ಕೊಂಡು ಹೋಗಕ್ಕೂ ಸೈ ನೀವ್ ಹೆಂಗ್ ಹೇಳ್ತೀರ ಹಂಗ ಮಾವ ಸಾಧ್ಯಲ್ಲ ನಾವು ಖಂಡಿತ ಜೈಲಿಗೆ ಬರೋದಿಲ್ಲ ಏನ್ರಿ ನಿಮ್ ಮಾವ ಯಾವಾಗ ನೋಡಿದ್ರು ಹಿರೇ ಸೋಸೆ ಹಿರೇ ಸೋಸೆನೆ ಅಂತಾರೆ ನಾವ್ರೆ ನಿಮ್ ಮನೆಗೆ ಬರ್ಬೇಕು ಹೌದು ನಾವ್ಯಾಕ್ ಬರ್ಬೇಕು ಹೊಡಿತೀರೇನ್ರಿ ನಮ್ಮ ಮನುಷ್ಯ ತಿಳ್ಕೊಂಡಿದ್ರೆ ಇಲ್ವಾ ಏನ್ರಿ ನಾವು ನಿಮ್ ಮನೆಗೆ ಬಂದಿರ್ಬೇಕಾ ಬರ್ಬೇಕಾ ಬರ್ತೀವಿ ಆದ್ರೆ ಆದ್ರೆ ಏನಾದ್ರೆ
ಒಟ್ಟಿನ ಸಂಸಾರ ನಮಗೆ ಬೇಡ. ಬೇರೆ ಒಲೆ ಹುಡುದ್ರೇನೆ ನಾವು ಮನೆಗೆ ಬರೋದು. ಬೇರೆ ಒಲೆ ಹುಡಬೇಕಾ? ಬೇರೆ ಒಲೆನ ಮನೆ ಮುರ್ಕೋ ಹೊಯ್ ಮಾಲೇರ ಬೇರೆ ಒಲಿಬೇಕಾ? ಬೇರೆ ಒಲಿನ ಪ್ರವಾ ಹುಟ್ಟಿ ಹಬ್ಬ ಅಳಿಯಂದ್ರು ಬಹುಮಾನ ಕೊಡ್ತಾರೆ. ಇಸ್ಕೊಳ್ರಿ ಇಸ್ಕೊಳ್ರಿ. ಪ್ರವಾ ಹುಟ್ಟಿ ಹಬ್ಬ ಇದು ಹುಟ್ಟಿದ ಹಬ್ಬ ಅಲ್ಲ, ನಮ್ ಸಾಯ ಹಬ್ಬ. ನಮಗ ಅಪ್ಪನೇ ಬೇಡ, ಗಂಡನೂ ಬೇಡ. ಇಂಥವ್ರ ಕೈಯಲ್ಲಿ ಹೊಸ್ಕೊಂಡ್ ಬಾಳೋದಕ್ಕಿಂತ ಎಲ್ಲರೂ ಹಾಳು ಬಾಳೋದಿಕ್ತಾ ಇದೆ ನಡಿಗೆ. ಹೌದು, ಇಂಥವ್ರ ಕೈ ಹಿಡಿದು ಬಾಳೋದಕ್ಕಿಂತ ಮಕ್ಳು ಸಿಕ್ತಿಂದ ಸಾಯ್ತಿದ್ದು ಮಣಿ ಬಿಟ್ಟು ಹೊರಟೋದಲ್ಲ. ಅವ್ರೆಲ್ಲಿ ಸಾಯ್ಬೇಕಪ್ಪ, ಸಾಯಕ್ ಅವ್ರಿಗೆಲ್ಲ ಎಷ್ಟು ಧೈರ್ಯ ಬರ್ಬೇಕು? ಅಲ್ಲದೆ ಅವ್ರ ಮೋಟಾರ್ ಸೈಕಲ್ ಅವ್ರಿಗೆ ಹೇಳಿದ್ ಮಾರಿಬಿಟ್ಟೆ, ಮತ್ತೆ ನೀವು ಬಂದು ಅವ್ರ ಹುಟ್ಟು ಹಬ್ಬ ಮಾಡಿದ್ರಿ. ಎರಡೂ ಸಿಕ್ತ ತಲೆಯಾಗಿ ಇಟ್ಕೊಂಡು ಹೊರಟು ಹೋಗಿದ್ದಾರೆ. ಎಲ್ಲಿ ಹೋಗೋದಲ್ಲ, ಕರ್ಕೊಂಡು ಬರ್ತೀನಿ. ಬಿಸಿ ಅಡಿಗೆ ಆಗಿತ್ತು, ಊಟ ಮಾಡಿ ಹೋಗ್ರಿ. ಹೋಗಿ ಕರ್ಕೊಂಡ್ ಬರ್ತೀವಲ್ಲ, ಮತ್ತೆ ಕರ್ಕೊಂಡು ಬರ್ತೀನಿ. ಹೋಗಪ್ಪ, ಅವ್ರಿಗೂ ನಿಮ್ಮ ಮೇಲೆ ಪ್ರೀತಿ ಐತಿ. ಹೋಗು, ಏನೋ ಆಟ ಮಾಡ್ತೇವೆ, ಕರ್ಕೊಂಡ್ ಬರ್ತೀವಿ. ಹೋಗು ಪುಷ್ಪ ವಂದನಾ. ಶಿರೂರಪ್ಪಣ್ಣ, ಒಂದು ಪತ್ರ ಬಂದಿದೆ. ಗೆಳೆಯ ಫಕೀರಪ್ಪನಿಗೆ ಹುಬ್ಬಳ್ಳಿಯಿಂದ ಮಲ್ಲಪ್ಪನು ಮಾಡುವ ನಮಸ್ಕಾರಗಳು. ಕಲ್ಲಪ್ಪ ಚೆನ್ನಪ್ಪ ಸುಖವಾಗಿ ಬಂದು ಮುಟ್ಟಿದ್ರು. ಹಳ್ಳಿ ಅಂದ್ರೆ ಹಾರು ಬೀಳ್ತಿದ್ದ ನನ್ನ ಮಕ್ಕಳಿಗೆ ನಿನ್ನ ಮಕ್ಕಳು ಸರಿಯಾಗಿ ಬುದ್ಧಿ ಕಲಿಸಿದ್ರು. ಈಗ ಹಳ್ಳಿಯಲ್ಲಿ ಇರ್ತೇವೆ ಅಂತಾರೆ. ಕಾಲ ಮಾನ ಎಲ್ಲರಿಗೂ ಬುದ್ಧಿ ಕಲಿಸುತ್ತಪ್ಪ. ಈಗ ದಂಪತಿಗಳು ಸಂತೋಷವಾಗಿದ್ದಾರೆ. ನಿನ್ನ ಸಶೇಂದ್ರನ ಲಘು ಕಳಿಸಿಕೊಡ್ತೀನಿ. ಶಿವರುದ್ರನಿಗೆ ಭಾರತಿಗೆ ನನ್ನ ಆಶೀರ್ವಾದ ತಿಳಿಸು. ಇಂತಿ ನಿನ್ನ ಗೆಳೆಯ ಮಲ್ಲಪ್ಪ. ಯಾರ್ದಪ್ಪ ಪತ್ರ ಶಿವರುದ್ರ? ಹುಬ್ಬಳ್ಳಿ ಮಾವಂದು ಡಾಕ್ಟ್ರೆ. ಮತ್ತೇನು, ಎಲ್ಲ ಆರಾಮದಾರ? ಆರಾಮ್ ಡಾಕ್ಟ್ರೆ. ನನ್ನ ತಮ್ಮಗಳು ಹಕ್ಕಿ ಹಂಗೆ ಹಾರಾಡ್ಕೊಂಡದಾರ. ಗರತಿ
ಗೆಳತಿ ಗರತಿ ನನ್ನ ಹೆಂಡತಿ ಮನಸ್ಸು ಕಲಿಯಿತು ನಿಜ ಒಲವು ಬೆರೆಯಿತು ಮನ ಅರಳಿ ನಗುತ್ತಲಿದೆ ಮುಖ ಬೆರೆದು ಬದುಕುವುದು ಸುಖ ಏನಾಯ್ತು ಅಯ್ಯೋ ಶಿವರುದ್ರಣ್ಣ ನನ್ನ ಗಂಡನ ಹಾವು ಕಡಿದೈತೆ ಬನ್ರಪ್ಪ ಬನ್ನಿ ಸರ ಮಾಡಿ ನನ್ನ ಗಂಡನ ಉಳಿಸ್ಕೊಂಡಪ್ಪ ಏನ್ರಿ ಮಾತಾಡ್ರಿ ಹೆಂಗಾದ್ರೆ ಬನ್ನಿ ನನ್ ಗಂಡನ ಉಳಿಸ್ಕೊಡ್ರಪ್ಪ ಹೆಂಗಾರ ಮಾಡಿ ನನ್ ಗಂಡನ ಉಳಿಸ್ಕೊಡ್ರಪ್ಪ ಮಾತಾಡ್ರಿ ಮಾತಾಡ್ರಿ ಏನಾಗಿದ್ರಿ ನಿಮ್ಗೆ ಮಾತಾಡ್ರಿ ಶಿವರುದ್ರಣ್ಣ ಹೆಂಗಾರ ಮಾಡಿ ನನ್ ಗಂಡನ ಉಳಿಸ್ಕೊಡಪ್ಪ ಏನಾಗೈತೋ ಶಿವರುದ್ರ ಹೊಲ್ದಾಗ ಹಾವು ಕಚ್ಚಿತ್ತಂತೋ ಎದ್ದ ತಂಬಾಕು ನೀರ್ ಕೊಡ್ತೀರ ಹೋಗ್ರಿ ಯಾರು ತಂಬಾಕು ನೀರ್ ತುಂಬರಿ ನೀರ ಬಾಯ್ ತೆಗಿರಿ ಮಾತಾಡ್ರಿ ಬಾಯ್ ತೆಗಿರಿ ಮಾತಾಡ್ರಿ ಮಾತಾಡ್ರಿ ಶಿವರುದ್ರ ಉಳಿದಿಲ್ಲ ಏನು ಮಾಡೋ ಎಲ್ಲ ಮುಗಿದೋಗಿ ಅಯ್ಯೋ ಶಿವನೇ ಶಿವರುದ್ರಣ್ಣ ನನ್ನ ಗಂಡನ ಉಳಿಸ್ಬೇಕು ಅಂತ ಅಲ್ಲಿಂದ ಎಷ್ಟು ಕಷ್ಟಪಟ್ಟು ಹೊತ್ಕೊಂಡು ಬಂದ್ಯಲ್ಲಪ್ಪ ಎಲ್ಲಣ್ಣ ಎಲ್ಲಣ್ಣ ನನ್ನ ಗಂಡ ಸಾವಿತ್ರಿ ಅವ ಬೇಡಿ ಬಂದಂತ ಇಷ್ಟು ಇನ್ನು ನಿನ್ನ ಗಂಡ ಬರೋದಲ್ವಾ ಬರೋಲ್ಲ ಬರಲ್ಲ ನನ್ ಗಂಡ ಬರಲ್ಲ ಹೌದು ನನ್ ಗಂಡ ಬರಲ್ಲ ಯಾರು ಎಷ್ಟೇ ಕಷ್ಟಪಟ್ರು ನನ್ ಮುತ್ತೈತನ ಉಳಿಸಲಿಲ್ಲ ನನ್ ತಾಳಿ ಉಳಿಲಿಲ್ಲ ನನ್ ಕುಂಕುಮ ಉಳಿಲಿಲ್ಲ ಉಳಿಲಿಲ್ಲ ಇವ ಉಳಿಲಿ ಅಂತ ಎಷ್ಟು ಕಷ್ಟಪಟ್ಟೆ ಉಳಿಲಿಲ್ಲ ನಾನು ಸಿಹಿ ಬೇಡಿದ್ರೆ ದೇವರು ಯಾಕೋ ಕಹಿ ಕೊಡ್ತಾನೆ ಕಹಿ ಕೊಡ್ತಾನೆ ಕಹಿ ಕೊಡ್ತಾನೆ ನನ್ಕಂದ ರೀ ಲಗುನ ಬರ್ರಿ ಯಾಕೆ ಏನಾತು ಯಾಕೋ ಮಾತಾಡುವಳು ಲಗುನ ಹೋಗಿ ಡಾಕ್ಟರ್ ಕರ್ಕೊಂಡ್ಬರ್ರಿ ಕರ್ಕೊಂಡ್ಬರ್ತೀನಿ ಏನಾಯ್ತವ ನನ್ಕಂದ ಭಾರತಿ ಏನಾಯ್ತವ ಅಧ್ಯಕ್ಷರೇ ಹಾಗೂ ಚೇರ್ಮನ್ರೇ ಮತ್ತು ಸದಸ್ಯರೇ ನಮ್ಮೂರು ಸುತ್ತಲೂ 5 ಗ್ರಾಮಗಳ ಗ್ರೂಪ್ ಪಂಚಾಯತಿಗೆ
ಚೇರ್ಮನ್ ರಾಗಿ ಒಳ್ಳೆ ರೀತಿಯಿಂದ ಸೇವೆ ಸಲ್ಲಿಸಿ ಜನಪ್ರೀತಿಯನ್ನು ಗಳಿಸಿರತಕ್ಕಂತ ನಮ್ಮ ನಿಂಗನಗೌಡರು ಇಂದು ಒಳ್ಳೆ ಉದಾರಿಗಳು ರೈತರು ತರುಣರು ಆದಂತ ಶಿವರುದ್ರಪ್ಪನವರಿಗೆ ಆ ಸ್ಥಾನ ಬಿಟ್ಟು ಕೊಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ ಸಭೆಯಲ್ಲಿ ನನ್ನದೊಂದು ವಿನಂತಿ ದುಡಿಯುವ ಬಿಸಿರಕ್ತದ ತರುಣರಿವರು ಅಂದರೆ ಇಂತಹ ಶಿವರುದ್ರಪ್ಪನಂತವರಿಗೆ ತಮ್ಮ ಸ್ಥಾನವನ್ನು ಚೇರ್ಮನ್ರು ಬಿಟ್ಟುಕೊಟ್ಟು ಸದಾ ಅವರಿಗೆ ಬೆಂಬಲವಾಗಿರಬೇಕು ಅಂತ ಹೇಳಿ ಎಲ್ಲ ಸದಸ್ಯರ ಪರವಾಗಿ ನಾನು ಇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಈ ವಿಷಯವನ್ನು ನಾನು ಈ ಮೊದಲೇ ಎಲ್ಲ ಸದಸ್ಯರಿಗೂ ತಿಳಿಸುತ್ತಲೇ ಬಂದಿದ್ದೇನೆ ಈಗ ಆ ಸ್ಥಾನಕ್ಕೆ ಶಿವರುದ್ರಪ್ಪನೂ ಬೆಳೆದು ನಿಂತಿದ್ದಾನೆ ಕಾರಣ ನಾನು ಸಸಂತೋಷದಿಂದ ಈ ಸ್ಥಾನವನ್ನು ಈತನಿಗೆ ಬಿಟ್ಟುಕೊಡುತ್ತೇನೆ ಗೌಡರೇ ಹಾಗೂ ಸದಸ್ಯರೇ ಶ್ರೀ ಶಿವರುದ್ರಪ್ಪನವರು ಹಳ್ಳಿ ಎಲ್ಲಾ ಕೆಲಸಕ್ಕೂ ಸರ್ಕಾರನೇ ಕಾಯಿದೆ ರೈತರನ್ನು ಹೇಗೆ ಮುಂದುವರಿಸಬೇಕು ಅನ್ನೋದನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಹಾಗೂ ನಡ್ಕೋತಾ ಇದ್ದಾರೆ ವೃದ್ಧಾಪ್ಯವೇತನ ಬಡವರಿಗೆ ಮನೆ ವ್ಯವಸಾಯ ಸುಧಾರಣೆ ಕಾರ್ಯಕ್ರಮಗಳಲ್ಲಿ ಸರ್ಕಾರಕ್ಕೂ ಮತ್ತು ಜನಕ್ಕೂ ತುಂಬಾ ಸಹಾಯ ಮಾಡ್ತಿದ್ದಾರೆ ಅಂಥವರು ಈ ಗ್ರೂಪ್ ಪಂಚಾಯಿತಿ ಚೇರ್ಮನ್ರಾಗಿ ಸರ್ವಾನುಮತದಿಂದ ಶಿವರುದ್ರಪ್ಪರು ಚುನಾಯಿತರಾಗಿದ್ದಾರೆಂದು ಘೋಷಿಸೋಕೆ ನಾನು ತುಂಬಾ ಸಂತೋಷ ಪಡ್ತೇನೆ ಇವತ್ತಿನಿಂದ ಗ್ರೂಪ್ ಪಂಚಾಯಿತಿಗೆ ನಮ್ಮ ಶಿವರುದ್ರನೇ ಚೇರ್ಮನ್ ಅಂತ ನಾನು ಅನುಮೋದಿಸುತ್ತೇನೆ ಡಾಕ್ಟರ್ ಏನಾಗೈತ್ರಿ ನನ್ನ ಸೊಸೆಗೆ ಫಕೀರಪ್ಪ ನೀವು ಹೆಚ್ಚು ಸಂತೋಷನೂ ಪಡೋ ಹಾಗಿಲ್ಲ ದುಃಖನೂ ಪಡೋ ಹಾಗಿಲ್ಲ ಗೊತ್ತೈತಿಲ್ಲ ಗೊತ್ತೈತೆ ಹೇಳ್ರಿ ಡಾಕ್ಟರ್ ಈಗ ನಿಮ್ ಸೊಸೆ ಗರ್ಭಿಣಿ ಏನು ಕಾಳಜಿ ಮಾಡಿಬಿಡಿ ಆರಾಮಾಗಿದ್ದಾರೆ ಯಾರನ್ನಾದ್ರೂ ಶಾಪಿ ಕಳಿಸ್ಕೊಡಿ ಟಾನಿಕ್ ಕಳಿಸ್ಕೊಡ್ತೀನಿ ಎಬ್ಬಿಸ್ಬೇಡಿ ಅಪ್ಪ ಬರ್ತೀನಿ ನಮಸ್ಕಾರ ಏನ ನನ್ನ ಸೊಸೆ ಮೊಮ್ಮಗನ್ ಕೊಡ್ತಾಳೆ ನಿಮ್ಮ ಸೊಸೆ ಅಲ್ಲ ನನ್ನ ಸೊಸೆ ಆದ್ರೆ ನಾವು ಎಷ್ಟರ ಪುಣ್ಯ ಮಾಡಿರ್ಬೇಕ್ರಿ ಬಸವಣ್ಣನಂತ ಮಗ ನೀಲಮ್ಮನಂತ ಸೊಸೆ ಇನ್ನು ಬಂಗಾರದಂತ ಮೊಮ್ಮಗ ಹೌದು 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 ಏನ್ರಿ ನಿಮ್ ಪ್ರೀತಿ ಮಗ ಬಂದ್ ನೋಡ್ರಿ ಹೌದು ಮತ್ತೆ ಸುರದ್ರು ಏನಪ್ಪ ಇದೆಲ್ಲ ಅಪ್ಪ ಇವತ್ತೆಲ್ಲರೂ ಕೂಡ್ಕೊಂಡು ಈ ಊರು ಪಂಚಾಯತಿ ಚೇರ್ಮನ್ ಮಾಡಿದ್ರಪ್ಪ ನಾನು ಆ ಬಹಳ ಸಂತೋಷ ಕೇಳ್ದೇನ ತಮ್ಮ ಈಗ ಇದಕ್ಕಿಂತ ಹೆಚ್ಚಿನ ಸಂತೋಷ ಸುದ್ದಿನ ನಾವು ನಿನಗೆ ಹೇಳ್ತೀವಿ ಏನಪ್ಪ ತಮ್ಮ ಆ ಸುದ್ದಿ ಕೇಳಿ ನನ್ನ ಕಾಲ ನೆಲದ ಮೇಲೆ ನಿಲ್ವಲ್ವಯಪ್ಪ ಅಂತ ಹೇಳ್ಬಾರ್ದ್ರೆ ನೀವ ನೀವ ಹೇಳ್ರಿ ನೀನ ಹೇಳ ನಿನ್ಗೇಂತಿ ಬಸ್ರಿ ನಗಬೇಡ ನಗಬೇಡ ಏ ಶಿವರುದ್ರು ಹೆಚ್ಚಿಗೆ ನಕ್ರ ಅದೇನೋ ಆಗ್ತೈತಂತಪ್ಪ ಅಪ್ಪ ಅವ್ವ ಈ ಸುದ್ದಿ ಕೇಳ್ಬೇಕಂತ ನೀವು ಎಷ್ಟು ದಿವಸದಿಂದ ಕಾಯ್ಕೊಂಡು ಕುಂತಿದ್ರಲ್ಲ ದೇವ್ರ ಅದನ್ನ ಇಳಿಸ್ಕೊಟ್ನಲ್ಲ ಇದೇನ್ ಗೊತ್ತಾಯ್ತು ನಿಮಗ ಈಗ ಡಾಕ್ಟರ್ ಬಂದು ಹೇಳಿ ಹೋದ್ರಪ್ಪ ತಮ್ಮ ಈ ಮನೆ ಹಿರಿಯ ಸಸಿ ಹೇಮರೆಡ್ಡಿ ಮಲ್ಲಮ್ಮನಂತ ಹಾಕಿ ಹೊಟ್ಟ್ಯಾಗ ನಮ್ಮ ಔಷಧ ಜ್ಯೋತಿ ಬೆಳಗ್ತೈತಿ ಅಂದ್ರೆ ನನಗೆಷ್ಟು ಆನಂದ ಹಾಕಿಲ್ಲ ಶಿವರುದ್ರು ನನಗೆಷ್ಟು ಆನಂದ ಹಾಕಿಲ್ಲಪ್ಪ ಏನ್ರಿ ಸುಮ್ಮನೆ ನಿಂತಿರಲ್ರಿ ನಡ್ರಿ ಹೋಗೋನು ಬಸವಣ್ಣ ದೇವ್ರ ಗುಡಿಗೆ ಹೋಗಿ ಬೇಡ್ಕೊಂಡು ಬಂದು ಸಸಿಗೆ ಅಂಗಾರ ತಂದು ಹಚ್ಚು ನಡ್ರಿ ಏನಂತ ಬೇಡ್ಕೊಂಡ್ ಬರ್ತೀವಿ ಅಪ್ಪ ಗಂಡು ಹುಟ್ಟಿದ್ರೆ ಬೆಳ್ಳಿ ತೊಟ್ಟಲ್ದಾಗ ಹಾಕಿ ತೂಗ್ತೀನಿ ಅಂತ ಬೇಡ್ಕೊಂಡು ಬರ್ತೀನೋ ಶಿವರುದ್ರು ನೀನು ಬೆಳ್ಳಿ ತೊಟ್ಟಲು ಹಾಕಿ ತೂಗ್ತಂತ ಬೇಡ್ಕೊ ಅಪ್ಪ ಬಂಗಾರ ತೊಟ್ಟಲು ಹಾಕಿ ಯಾರು ಬೇಡ ಅಂತ ಶಿವರುದ್ರು ಯಾರು ಬೇಡ ಅಂತ ದೇವ್ರು ನನ್ನ ಆಶಾದಂಗೆ ನನ್ನ ಗಂಡ ಮೊಮ್ಮಗನ ಕೊಡ್ಲಿ ಬಂಗಾರ ತೊಟ್ಟಲ್ದಾಗ ತೂಗ್ತೇನೆ ಅಮ್ಮ ಶಿವ ನನಗೇನು ಕಡಿಮೆ ಮಾಡ್ಯಾನಪ್ಪ ಏ ನಡಿ ನಡ್ರಿ ಭರ್ತಿ ಭರ್ತಿ ಕೂಗಿದ್ರ ಯಾಕೋ ಹುಷಾರಿಲ್ಲ ರೀ ಗೊತ್ತಾಗೆ ಕೂಗಿದ್ ಏನ್ ಗೊತ್ತಾಯ್ತು ಡಾಕ್ಟರ್ ಬಂದು ಹೋಯ್ತು ಹ್ಮ್ ಸ್ವಲ್ಪ ತಲೆ ಸುತ್ತು ಬಂತು ಅಷ್ಟಕ್ಕೆ ಅತ್ತೆ ಮಾವ ಡಾಕ್ಟರ್ ಕರ್ಸದ ಭಾರತಿ ನಾನೊಂದು ಮಾತು ಕೇಳ್ತೀನಿ ನಿಜ ಹೇಳ್ತೀಯ ನಿಮ್ ಹತ್ರ ಸುಳ್ಳು ಹೇಳ್ತೀನ ಕೇಳಿ ನೀನೀಗ ಗರ್ಭವತಿ ಅಂತ ನಿಜನಾ
ಯಾಕೆ ಸುಮ್ರಾದಿ? ನನ್ನ ಹೆಂಡತಿ ಗರ್ಭವತಿ, ನನ್ನ ಹೆಂಡತಿ ಗರ್ಭವತಿ, ನನ್ನ ಹೆಂಡತಿ ಗರ್ಭವತಿ, ಗಂಡ ಇಲ್ಲದೇನೆ ನನ್ನ ಹೆಂಡತಿ ಗರ್ಭವತಿ, ಗಂಡ ಇಲ್ಲದೇನೆ ನನ್ನ ಹೆಂಡತಿ ಗರ್ಭವತಿ, ಗಂಡ ಇಲ್ಲದೇನೆ ನನ್ನ ಹೆಂಡತಿ ಹೌದು 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 ಆರ್ತಿ ಮದುವೆ ಆದ್ಮೇಲೆ ಪ್ರಥಮ ರಾತ್ರಿ ದಿನ ಗಂಡ ಹೆಂಡತಿ ಒಂದಾಗ್ಲಿ ಅಂತ ಹಿರಿಯರ ಆಶೀರ್ವಾದ ಮಾಡಿದ್ರು. ಆದ್ರೆ ಆ ದಿನ ನಿಮ್ಮ ಮನಸ್ಸು ನೋಯಿಸ್ಬೇಕಲ್ಲ ಅನ್ನೋ ದುಃಖ. ಅಂದ್ರೆ ನಾನೊಂದು ಪೂಜೆ ಹಿಡಿದಿದ್ದೀನಿ, ಅದು ಮುಗಿಯೋವರೆಗೂ ನಾನು ಬೇರೆ ಇರಬೇಕು. ದಯವಿಟ್ಟು ಒಪ್ಪಿಗೆ ಕೊಡ್ತೀರಾ? ಇಷ್ಟೇ ತಾನೆ ಆಗ್ಲಿ ಬರ್ತೀನಿ. ಪೂಜೆ ಮುಗಿಯದೆ ಯಾವಾಗ? ಆದಷ್ಟು ಬೇಗ. ಸರಿ, ನಿನ್ನಿಷ್ಟ. ಈಗ ನೀನು ಗರ್ಭವತಿಯನ್ನ ಸುದ್ದಿ ಕೇಳಿ ನಗಬೇಕೋ ಅಳಬೇಕೋ ನನಗೊಂದು ಅರ್ಥವಾಗ್ತಾ ಇಲ್ಲ. ನನ್ನ ತಂದೆ ತಾಯಿಗಳಂತೂ ನಿನ್ನ ಮೇಲೆ ಅಪಾರ ನಂಬಿಕೆ ಇಟ್ಟುಕೊಂಡಿದ್ದಾರೆ. ನಾಳೆ ಈ ವಿಷಯ ಅವರಿಗೆ ಗೊತ್ತಾದ್ರೆ ಅವ್ರು ಖಂಡಿತ ಬದುಕೋದಿಲ್ಲ ಭಾರತಿ, ಖಂಡಿತ ಬದುಕೋದಿಲ್ಲ. ಯಾರಾದರೂ ಹೊಸದಾಗಿ ಹೆಣ್ಣು ಮಕ್ಕಳು ಈ ಊರಿಗೆ ನಡೀಲಿಕ್ಕೆ ಬಂದರೆ ಗಿರಿಜಮ್ಮನ ಸೊಸಿ ಭಾರತಿಯನ್ನು ನೋಡಿ ಬಾಳ್ವೆ ಮಾಡ್ರಿ ಅಂತ ಊರಿಗೆ ಊರೇ ಹೇಳುತ್ತಿತ್ತು. ನಾಳೆ ಈ ವಿಷಯ ಊರವರಿಗೆ ಗೊತ್ತಾದ್ರೆ ನಾನು ಜೀವಂತ ಉಳಿಯಬಹುದೇ? ಹೇಳು ಭಾರತಿ, ನೀನೇ ಹೇಳು. ನಾನು ಮೊದಲೇ ನೊಂದ ಜೀವಿ, ನೊಂದ ಜೀವಿಗೊಂದು ಆಸರವಾಗಲಿ ಅಂತ ನಿನ್ನನ್ನು ಮದುವೆ ಆಗಿ ಕೆಟ್ಟೆ. ಮೋಸ ಭಾರತಿ, ಇದು ಮೋಸ. ಇಲ್ಲ, ನಾನು ನಿಮಗೆ ಮೋಸ ಮಾಡಲಿಲ್ಲ. ನನಗೆ ಮೋಸ ಮಾಡಿದವನೇ ಬೇರೆ ಇದ್ದಾನೆ. ನನ್ನ ನಮ್ಮ ತಾಯಿ ತಮ್ಮನೆ ಕೊಡಬೇಕು ಅಂತ ಅವನ ನಮ್ಮ ಮನೆಯಲ್ಲೇ ತಂದಿಟ್ಟಿದ್ದ ನಮ್ಮ ಅಪ್ಪ. ನಿಮ್ಮ ಜೊತೆಯಲ್ಲಿ ಮದುವೆ ನಿಶ್ಚಯ ಆದಮೇಲೆ ಒಂದು ದಿವಸ ನಾನು ಜ್ವರ ತಾಪದಿಂದ ನರಳುತ್ತಿದ್ದಾಗ ನನ್ನ ಸೋದರ ಮಾವ ಭಾರತಿ ಔಷಧಿ ತಂದಿದ್ದೀನಿ ತಗೋ. ಯಾಕೆ ತಂದೆ? ಔಷಧಿ ಯಾರು ತಂದ್ರೇನು? ತಗೋ, ಕುಡಿ. ಅದು ಹಂಗ
ಅಲ್ಲ, ಜೋಜ್ಕೋರ ಅಲ್ಲ, ನನ್ನ ಕಂಡ್ರೆ ಹೇಸಿಗೆ ಆಗುತ್ತಲ್ಲ. ಈಗ ಅವತ್ತೆ ನನ್ನ ಹೆಂಡತನ ಎಲ್ಲ ಮಣ್ಪಾಲಾಯ್ತು. ನಿನ್ನ ಮಾವ ಮಾಡಿದ ಅಪರಾಧ ನನ್ನ ತಲೆ ಮೇಲೆ ಏರಿದೆ ಭಾರತಿ? ಇಲ್ಲ, ನಮ್ಮ ಮಾವ ಮಾಡಿದ ಅಪರಾಧಕ್ಕೆ ನಾನ್ ನಿಮ್ ಹತ್ರ ಕ್ಷಮೆ ಕೇಳಿ ಮುಂದೆ ನಿಮ್ಮವಳಾಗ್ಬೇಕು ಅಂತಾನೆ ಪೂಜೆ ನೆಪ ಹೇಳಿ ದೂರ ಇದ್ದೆ. ಭಾರತಿ, ಇದು ನಿನ್ನ ತಪ್ಪಲ್ಲ, ಎಲ್ಲವೂ ಆ ವಿಧಿಯ ಕೈವಾಡ. ಅವನಾಟ ಯಾರಿಗೂ ತಿಳಿಯದು. ಇದು ನನ್ನ ಕರ್ಮ, ಮತ್ತೊಬ್ಬರಿಗೆ ಅಪವಾದ ಕೊಡುವುದು ತಪ್ಪು ಅಂತ ನನಗೂ ತಿಳಿತಾ ಇದೆ. ಆದ್ರೆ ಏನ್ ಮಾಡು, ಮಾನವನ ಮನಸ್ಸು ಚಂಚಲ, ಏನೆನ್ನೋ ಮಾತಾಡಿಸುತ್ತದಷ್ಟೆ. ಇಷ್ಟಂತೂ ಆಯ್ತು, ಮುಂದೆ ಹೇಳಿ. ನೀವೇನ್ ಹೇಳಿದ್ರು ಸರಿ, ಈಗಲೇ ಸಾವನ್ನಪ್ಪು ಅಂತ ಹೇಳಿದ್ರು ಅದಕ್ಕೂ ಸಿದ್ಧ. ಪಾಲಿಗೆ ಬಂದದ್ದನ್ನು ಇಬ್ರು ಹಂಚ್ಕೋಬೇಕು. ಅಂತರಂಗದಲ್ಲಿ ನಾವು ಸತಿಪತಿಗಳಾಗದಿದ್ದರೂ ಸಾವಿರಾರು ಜನರ ಮುಂದೆ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ನಿನ್ನ ಗಂಡನಾಗಿದ್ದೆ. ಆ ತಪ್ಪಿಗಾದರೂ ನಾನು ನಿನ್ನನ್ನು ಸ್ವೀಕರಿಸಲೇಬೇಕು. ಹುಟ್ಟುವ ಮಗುವಿಗೆ ಜನ್ಮ ಕೊಡು, ಆ ಮಗುವಿಗೆ ನಾನು ತಂದೆ ಆಗ್ತೇನೆ. ಇದು ನಮ್ಮಿಬ್ಬರಿಗೆ ಗೊತ್ತಿರಬೇಕು. ಹೊರ ಜಗತ್ತಿಗೆ ನಾವು ಗಂಡ ಹೆಂಡ್ರಂತೆ ನಡೆದುಕೊಳ್ಳೋಣ. ನಮ್ಮಿಬ್ಬರ ಅಂತರಾತ್ಮದಲ್ಲಿ ಮಾತ್ರ ಈಗ ನೀನು ಹಡಿಯುವ ಮಗುವಿಗಿಂತ ನನ್ನೊಬ್ಬನ ನಿನ್ನ ಹಿರಿಯ ಮಗ ಅಂತ ತಿಳ್ಕೊಂಡೆ. ದೇವ್ರೇ, ನಿಮ್ಮದೆಂಥ ಹೃದಯ, ನಿಮ್ಮ ಆತ್ಮ ಅದೆಷ್ಟು ಪವಿತ್ರ, ನಿಮಗೆ ಜನ್ಮ ಕೊಟ್ಟ ತಾಯಿಯ ಗರ್ಭ ಅದೆಷ್ಟು ಪವಿತ್ರವಾದ್ದು. ನಾನು ಮಾಡಿದ ಪಾಪಕ್ಕೆ ನನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ನಾಯಿನರಿಗಳಿಗೆ ಹಾಕಿದ್ರು, ನಾನು ಮಾಡಿದ ಪಾಪ ಅಣುವಿನಷ್ಟಾದರೂ ಕಮ್ಮಿ ಆಗ್ತಿತ್ತು. ಆದರೆ ಅದನ್ನೆಲ್ಲ ಮರೆತು ಪಾಪಕೃತಿಯಿಂದ ಹುಟ್ಟೋ ನನ್ನ ಮಗುವಿಗೆ ನೀವೇ ತಂದೆಯಾಗ್ತೇನೆ ಅಂತ ಹೇಳ್ತಿದ್ದೀರಲ್ಲ, ನಿಮ್ಮನ್ನು ಮಾನವ ಅಂತ ಹೇಳಲೆ, ದೇವ ಮಾನವ ಅಂತ ವರ್ಣಿಸಲೆ. ಇಲ್ಲ, ನಾನು ನಿಮಗೆ ಸತಿ ಅಲ್ಲ, ಸತಿಯ ಸೂಳೆ. ನನಗೆ ಉಳಿಸ್ಬೇಡಿ, ನಿಮ್ಮಿಂದ ನನಗೆ ಪ್ರಾಯಶ್ಚಿತ್ತ ಆಗಲೇಬೇಕು, ನಿಮ್ಮಿಂದ ನನಗೆ ಪ್ರಾಯಶ್ಚಿತ್ತ ಆಗಲೇಬೇಕು. ನನ್ನಿಂದ ನಿನಗೆ ಪ್ರಾಯಶ್ಚಿತ್ತ? ಹುಚ್ಚಿ, ಹಾಗೆಲ್ಲ ಮಾತಾಡಬಾರ್ದು. ನೋಡು, ಇಲ್ಲಿ ನಡೆದ ವಿಷಯ ನನ್ನ ತಂದೆ ತಾಯಿ ಮುಂದೇನಾದರೂ ಬಾಯಿ ಬಿಟ್ಟು ನಿನಗೆ ನನ್ನ ಆಣೆ ಆಗಿದೆ. ಪಾಪ, ಅವರೇನೇನೋ ಕನಸು ಕಟ್ಕೊಂಡಿದ್ದಾರೆ. ನನ್ನ ಸೊಸಿ ಗಂಡು ಹಡಿತಾಳೆ, ಗಂಡು ಹಡಿದ್ರೆ ಬಂಗಾರ ತೊಟ್ಟಲು ಹಾಕಿ ತೂಗುತ್ತೇವೆ ಅಂತ ಬೇಡ್ಕೊಂಡು ಬರಕ್ಕೆ ಹೋಗ್ಯಾರ ಬಸವಣ್ಣಗ. ಅವ್ರ ಆಶೆನಾರು ನಾವು ಯಾಕೆ ನಿರಾಶೆ ಮಾಡೋಣ? ಈಗ ನೀ ಹಡೆಯ ಮಗುನ ಬಂಗಾರ ತೊಟ್ಟಲು ಹಾಕಿ ತೂಗಿದ್ರಾತು. ಆ ಮಗು ಆಗಿದ್ರು ಅಷ್ಟ, ಈ ಮಗು ಆಗಿದ್ರು ಅಷ್ಟ. ಆದರೆ ಹುಟ್ಟೋ ಮಗು ಯಾರ್ದು ಅಂತ ನಮ್ಮಪ್ಪ ನಮ್ಮವ್ ಗೊತ್ತಿಲ್ಲವಲ್ಲ. ಅವ್ರು ತಿಳ್ಕೊಂಡಿರೋದು ಇದು ನನ್ನ ಮಗನ ಮಗ ಅಂತ. ಈ ಮಗುಗೆ ನಾ ತಂದೆ ಆಗಿಬಿಟ್ನಂದ್ರ ಇದನ್ನ ತನ್ನ ಮೊಮ್ಮಗ ಅಂತ ತಿಳ್ಕೊಂತಾರ? ಇನ್ನೇನು, ನಿನ್ನ ಸಲುವಾಗಿ ನಾನು ಹೆತ್ತವ್ರ ಮುಂದೆ ಒಂದು ಸುಳ್ಳು ಹೇಳಬೇಕಾಯ್ತು. ಹೇಳ್ತೀನಿ, ಈ ಮನೆತನದ ಗೌರವ ನಿನ್ನ ಮರ್ಯಾದೆ ಉಳಿಸ್ಬೇಕು ಅನ್ನಂಗಿದ್ರ ನಾ ಏನಾರು ಹೇಳಿ ಮುಚ್ಕೊಂತೀನಿ. ಹೋಗು, ಗೊತ್ತಾಯ್ತು, ಹೊಲಕ್ಕೊಕ್ಕನೆ ಹೋಗಿ ಬುತ್ತಿ ಕಟ್ಕೊಡ್ಬಾ, ಬುತ್ತಿ ಕಟ್ಕೊಡ್ಬಾ. ನಾವು ನನ್ನ ಸಾಧ್ಯ ಬಂತು ನಡೆಯದೇ ಬಂತು. ಆಶಾ ನಿರಾಶಾ ನಿರಾಶಾ ಮಡದಿಯಾಗಿ ಈ ಮನೆ ತುಂಬಿ
ಮಗ ಜನಿಸಲೆಂದು ತಂದೆಯ ಬಯಕೆ ಮಗ ಜನಿಸಲೆಂದು ತಂದೆಯ ಬಯಕೆ ಆ ಮಗುವಿಗೆ ನಾ ಹಡೆದವನಾಗುವೆ ಜಗದ ಕಣ್ಣಿಗೆ ಮಣ್ಣೆರೆಚಿದೆನ ಜಗದ ಮರ್ಮ ಮಡದಿಯಾಗಿ ಈ ಮನೆ ತುಂಬಿ ಮಾತೆಯಾಗಿ ನೀ ನಿಂತೆ ದೇವರಿಗೆ ಬೇಡ್ಕೊಂಡು ಬಂದೇವಿ ಇಲ್ಲಿಕ್ಕೆ ಆರಾಮಾಗಿ ಹೌದು ನೋಡ್ದೆ ಹೌದು ಹೌದು ದೇವ್ರ ಲೀಲಾ ಹೇಳ್ತಿರೋದು ಹಿಡಿಯವ ಹಂಗಾರನ ಯಾಕವ್ವ ಕಣ್ಣಾಗ ನೀರು ನಿಮ್ಮಂತಹ ಧರ್ಮವಂತರ ಕಣ್ಣಾಗ ನೀರು ಬಂದ್ರೆ ಆ ಮಂತೆನೇ ಹಾಳಾಗಿ ಹೋಗುತ್ತಂತವ ಯಾಕವ್ವ ಹಂಗೇನಾರ ಇದ್ ಹೇಳವ ಡಾಕ್ಟರ್ ಕರ್ಕೊಂಡು ಬರ್ತೀನಿ ಸುರದ್ರು ನೀ ಏನಾರ ಅಂದಿರ ಆಕಿಗೆ ಯಾಕೆ ಮರಿ ಸಣ್ಣ ಮಾಡಿದಿ ಏನಾಗುದಿಲ್ಲ ಡಾಕ್ಟ್ರು ಹೇಳಾಗ್ಯಾರ ಶೂದ್ರು ನೀವಿಬ್ರು ಹಿಂಗಿರೋದ್ರ ಮೇಲೆ ನಾನು ಅರ್ಥ ಮಾಡ್ಕೊಂಡೆ ನೀವು ಗಂಡ ಹೆಂಡತಿ ಎಷ್ಟು ಪ್ರೀತಿಲಿ ಅದೀರಿ ಅಂತ ಅಂದಂಗೆ ತಮ್ಮ ಮರ್ತಿದ್ದೆ ನಿಮ್ಮ ತಂಗಿ ಹೇಳ್ಕಳಿಸಾಳ ಅವ್ವ ಅಪ್ಪನ್ನ ಬಂದು ಹೋಗ್ರಿ ಅಂತ ಅದಕ್ಕೆ ಈ ಸುದ್ದಿ ಹೇಳ್ದಂಗ ನೀ ಚೇರ್ಮನ್ನ ಋಷಿಯ ತಿಳಿಸ್ದಂಗ ಮಗಳು ನೋಡ್ಕೊಂಡು ಬಂದಂಗು ಹೋಗಿ ಬರ್ತೀನಪ್ಪ ಅಲ್ರಿ ಅವು ಇನ್ನೂ ಏನೇನು ಮಾತಾಡ್ಕೊಂತಿದ್ವ ಏನೋ ನಾವು ಬಂದು ಕೆಡಿಸಿಬಿಟ್ವಿ ನಡ್ರಿ ಹುಡುಗನು ಶೂದ್ರು ನೀವು ಹಲ್ಕ್ ಹೋಗುದ್ ಬೇಡ ಇಲ್ಲೇ ಇರು ಹೌದಪ್ಪ ಮತ್ತ ಮನ್ಯಾಗ ತಂಗಿ ಒಬ್ಬ ಕೇರ್ತಾಳ ಮನೆ ಬಿಟ್ಟು ಎಲ್ಲಿ ಹೋಗಿ ಬಂದೇನು ನಿಂಗ್ಯಾಗ ಗಾಡಿ ಕೊಳಕಟ್ಟ ಅಂತ ಹೇಳಿನಿ ಹೋಗಿ ಬರ್ತೀವಿ ಲಘು ಬಂದ್ಬಿಡ್ತೀವಿ ಏ ಏನ ಬಾಬಾ ಊಟ ಮಾಡು ಏನು ಊಟ ಮಾಡಿ ಹೋಗಂದೆ ಮಾಡ್ತೀನಿ ಏನಿಲ್ಲ ಹಾ
ಕಟ್ಟಿಗೆ ಹೊರಿ ಹೊತ್ಕೊಂಡು ಹಾದ್ರು, ಸಲಕೆ ಗುದ್ದಲಿ ಹೊತ್ಕೊಂಡು ಹಾದ್ರು, ಹಾವಟ್ಟು ಬಂತು. ಏನ್ರಿ ಇದು ಗಿರಿಜಾ, ಯಾಕೋ ಮನಸ್ಸಿಗೆ ಸಮಾಧಾನ ಆಗವಲ್ದು. ಒಂದ್ರ ಮೇಲೊಂದು ಅಪಶಕನಾನ ಆಗಾಕತ್ತೇವ. ನಿಂಗ ಊರಿಗೆ ಹೊಳಸ ಗಾಡಿ. ಕುಡಕ್ ನನ್ನ ಮಕ್ಕಳ ಎಣ್ಣೆ ಅವ್ರು ಬರ್ತಿರ್ಲಿ, ಅವೇ ಕಳ್ ತಂದು ಒಟ್ಟ ಕಣ್ ಕಾಣದಲ್ಲ, ಮಣ್ ಕಾಣದಲ್ಲ. ಹಳ್ಳಿವು ಹಳೆ ಹಳ್ಳಿವು ಹಳ್ಳಿವು ಹಳೆ ಹಳ್ಳಿವು. ಶಿವರುದ್ರ, ನಿನ್ನ ನಾನು ಕರೆದಿದ್ದ. ಮಾವ ಯಾವಾಗ ಬಂದ್ನಿ ಮಾವ? ನಾನ ನಿನ್ನ ಮಾವ. ಭಾರತಿನ ಹಬ್ಬಕ್ಕೆ ಕರ್ಕೊಂಡು ಹೋಗಕ್ ಬಂದಿನಿ. ನೀನು ನಡಿ, ಯಾಕೆ ಸುಮ್ಮನೆ ನಿಂತಲ್ಲ? ಮಾವ ಅವಳು ಮೈಯಾಗ ಹುಷಾರಿಲ್ಲ, ಆಕಿನ ಕಳ್ಸಕ್ಕಾಗಲ್ಲ. ಕಳ್ಸಕ್ಕಾಗಲ್ಲ ಏನ್ ಹಂಗಂದ್ರೆ? ನನ್ನ ಮಗಳು ನಿಮಗೆ ಮಾರ್ಕೊಂಡಿನ ಅಂತ ತಿಳ್ಕೊಂಡ್ರೇನು? ಹಿಂಗ್ಯಾಕೆ ಮಾತಾಡ್ತೀವ? ನನ್ನ ತಂದೆ ತಾಯಿ ತಂಗಿ ಊರಿಗೆ ಹೋಗ್ಯಾರ. ಒಂದ್ ವೇಳೆ ನಾನು ಕಳ್ಸ ಕೊಟ್ಟಿದ್ರು ಅವ್ರು ಒಪ್ಪೋದಲ್ಲ, ಯಾಕಂದ್ರ ಹಿರಿಯ ಸೊಸೆ ಮ್ಯಾಗ ಅವ್ರ ಪಂಚ ಪ್ರಾಣ. ಹೌದಾ? ನನ್ನ ಮಗಳ ಅಂದ್ರೆ ಸೀತಾದೇವಿ ಇದ್ದಂಗ, ಇಡೀ ಸೀಮಿಗೆ ಗೊತ್ತೈತವ. ಅದಕ್ಕ ಅವಳು ಬಿಟ್ಟಿರಕ್ಕಾಗಲ್ಲ ಅಂತ ಹೇಳಿ. ಯಾಕೋ ಒಂದ್ ನಮೂನಿ ಮಾತಾಡ್ತೀಯಲ್ಲ, ಮಗಳ ಹಬ್ಬಕ್ಕೆ ಕರೆಯಕಂತ ಬಂದ್ರೆ ಕಳ್ಸೋದಲ್ಲ ಅಂತೀಯ? ನೀವು ಮನುಷ್ಯರೇನ್ ದನಗಿನ ಅದಿರ? ಏನೇ ಆಗಲಿ ನನ್ನ ಮಗಳನ್ನ ಕರ್ಕೊಂಡು ಹೋಗೇ ತೀರ್ತೀನಿ. ನಿನ್ನ ಮಗಳ ಕರ್ಕೊಂಡು ಹೋಗ್ತೀಯ? ಹಾ, ನಮ್ಮೆಲ್ಲರ ಮಾತ್ ಮೀರಿ ಹೋಗ್ಲಿಕ್ಕೆ ಕಡ ಹೆಡಿಗೆ ತುಂಬ್ತೀನಿ. ಕಡದ ಹೆಡಿಗೆ ತುಂಬ್ತೀಯ? ಮೊದಲ ಚಂಡಾಲ ನೀನು. ನಿಮ್ಮಪ್ಪ ನಿಮ್ಮವಂತೂ ಕಾಡು ಮನುಷ್ಯರಿದ್ದಂಗದ. ನನ್ನ ತಂದೆ ತಾಯಿ ಕಾಡು ಮನುಷ್ಯರು ಅಂತೀರಿ? ನೀವು ಹೊಲಕ್ ಹೊಂಟಿದ್ದೆ, ಹಳ್ಳಿ ಮನೆಗೆ ಹೋಗ್ತೀನಿ, ಅದ್ ಹೆಂಗ್ ಕರ್ಕೊಂಡು ಹೋಗ್ತೀನಿ ನೋಡ್ತೀನಿ. ಬಾರಲೇ ನೋಡ್ತೀನಿ ಬಾ. ನನಗೂ ಹೊಡೆದಲೇ ಆಗಲಿ, ನನ್ನ ಮಗಳನ್ನ ಕಳಿಸೋದಿಲ್ಲ, ಹ್ಯಾಂಗ್ ಕಳಿಸೋದಿಲ್ಲ ನೋಡ್ತೀನಿ. ಊರಾಗ ಹಿರಿಯರ್ ಕೂಡಿಸ್ತೀನಿ, ಅವ್ರೆಲ್ಲರ ಎದುರಿಗೆ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ. ಸಾಯೋ ತನಕ ನನ್ನ ಮಗಳ ಮುಖ ನಿನಗೆ ಸಿಗಲಾರ್ದಂಗ ಮಾಡ್ತೀನಿ. ಗಂಡ ಮಗ ಅಂತ ಸಾಕ್ತೀನಿ ಲೇ, ಗಂಡ ಮಗ ಅಂತ ಸಾಕ್ತೀನಿ. ಕೊಡದು ಹೆಡಿಗೆ ತುಂಬ್ತೀಯ? ತುಂಬು. ಭಾರತಿ, ನೀವು ಕಣ್ಣಾರೆ ನೋಡಿದ್ರ? ಹೌದ್ರಿ ಸಾಹೇಬ್ರ, ಶಿವರುದ್ರ ಉರ್ಲ ಹಾಕುದನ್ನ ಕಣ್ಣಾರೆ ನೋಡಿನ್ರಿ ಸಾಹೇಬ್ರ, ಕಣ್ಣಾರೆ ನೋಡಿನ್ರಪ್ಪ. ಭಾರತಿ 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 ಮರ್ಯಾದೆ ಗಂಜಿ ಉರ್ಲ ಹಾಕೊಂಡೆ ಭಾರತಿ. ನಿನ್ನ ಅತ್ತಿ ಮಾವ ಬಂದು ಕೇಳಿದ್ರ ನಾನು ಏನಂತ ಉತ್ತರ ಕೊಡ್ಲಿ, ಏನಂತ ಉತ್ತರ ಕೊಡ್ಲಿ? ನನ್ನ ಸಾವಿನ ಬಗ್ಗೆ ಯಾರು ಚಿಂತಿಸಬೇಡಿ. ನನ್ನಿಂದಾದ ತಪ್ಪಿಗೆ ಕ್ಷಮೆ ಕೇಳಿ ನಿಮ್ಮವಳಾಗಬೇಕು ಅಂತ ಬಹಳ ಪ್ರಯತ್ನ ಪಟ್ಟೆ. ಆದರೆ ದಿನ ಕಳೆದಂತೆ ನಿಮ್ಮ ದೇವಕಳೆ ನೋಡಿ ನಾನು ಮೋಕಳಾದೆ. ನಿಮ್ಮದಲ್ಲದ ಮಗುವಿಗೆ ನೀವು ತಂದೆಯಾಗುವುದು ನನ್ನ ಮನಸ್ಸೊಪ್ಪಲಿಲ್ಲ, ನನ್ನ ಮನಸ್ಸೊಪ್ಪಲಿಲ್ಲ. ಅದಕ್ಕಾಗಿ ನಾನು ಮುತ್ತೈದೆ ಸಹು ಬಯಸಿದೆ. ನನ್ನನ್ನು ಕ್ಷಮಿಸಿ ಭಾರತ. ನೋಡ್ರಿ ಸಾಹೇಬ್ರ, ನೀವು ಬಂದ್ರೆ ನನಗೆ ಹೆಂಡತಿ ಶವ ನೋಡಕ್ಕೆ
ಇನ್ನೂ ತಡ್ರಿ, ಇಡೀ ಊರ್ ಜನನ ಬರ್ತೈತಿ. ಇಡೀ ಊರಿಗೆ ಬೇಕಾಗಿದ್ರಿ ನನ್ನ ಹೆಂಡತಿ, ಇಡೀ ಊರಿಗೆ ಬೇಕಾಗಿದ್ರಿ ನನ್ನ ಹೆಂಡತಿ. ಇಡೀ ಊರಿಗೆ ಬೇಕಾದಂತ ಹೆಣ್ಮಗಳ ಹೊಡೆದು ಹುರಲು ಹಾಕೋದಕ್ಕೆ ನಿನಗೆ ಹೇಗೆ ಮನಸ್ಸು ಬಂತು ಶಿವರುದ್ರ? ನಾನು ಹೇಳ್ತೀರ, ನಾನು ಹೊಡೆದು ಹುರಲು ಹಾಕಿದ್ದ ಈ ಮಾತನ್ನ ನೀವು ಹೇಳ್ತೀರ? ನಾನ್ಯಾಕೆ ಹೇಳು? ನಿಮ್ ಮಾವನ ಪ್ರತ್ಯಕ್ಷ ನೋಡಿದೀನಿ ಅಂತ ನಮಗ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಹೌದೇನೋ ಮಾವ? ಮುದ್ದು ಬಾಯಿ ಕಡಿದು ಹೆಡಿಗೆ ತುಂಬುತ್ತೇನೆ ಅಂತ ಹೇಳಿದ್ದೆ ಅಲ್ಲೋ ಶಿವರುದ್ರ. ಕಡಿಗೂ ನೀ ಅನ್ನಂಗ ಮಾಡಿದಲ್ಲೋ ಪಾಪಿ, ಅನ್ನಂಗ ಮಾಡಿದಲ್ಲೋ. ಏನ್ ಹೇಳ್ತೀವೋ ಮಾವ? ಸಾಹೇಬ್ರ ಕೊಲೆ ಮಾಡಿಲ್ಲ, ಸಾಹೇಬ್ರೇ ನಾನು ಕೊಲೆ ಮಾಡಿಲ್ಲ, ಮಾಡಿಲ್ಲ, ಮಾಡಿಲ್ಲ. ಇದನ್ನ ಇಲ್ಲಿ ಹೇಳ್ಬೇಡ, ಅಲ್ಲಿ ಹೇಳ್ಬಿ ಅಂತ. ಕಾನ್ಸ್ಟೇಬಲ್ ಅರೆಸ್ಟ್. ಬೇರೆ ಯಾಕೆ ಊರಾಗ ನನ್ನ ಮರ್ಯಾದೆ ಕಳೆದ್ರಿ ಅಂದ್ರ ನಾನಿದ್ದು ಸತ್ತಂಗ ಸಾಹೇಬ್ರ, ನಾನಿದ್ದು ಸತ್ತಂಗ. ನನ್ನ ಮರ ಕಳೆಬಿಡ ಶಿವರುದ್ರ. ಕಾನೂನಿನಂತೆ ನಾವು ನಡಿಲೇಬೇಕು. ಪಂಚನಾಮೆ ಆಗೋರಿಗೆ ನೀವಿಬ್ರು ಇಲ್ಲೇ ಇರಿ. ಮಾರ್ತಿ ಮಾರ್ತಿ ಶಿವರುದ್ರ, ಯಾಕೋ ಶಿವರುದ್ರ ನಿನ್ ಯಾಕೆ ಹಿಡ್ಕೊಂಡು ಹೊಂಟಾರ? ಸುಮ್ ಸುಮ್ಕ ಯಾಕೆ ಹಿಡ್ಕೊಂಡು ಹೋಗ್ತಾರೆ ಪಾಯಪ್ಪ? ಏನಾದ್ರೂ ತಪ್ಪು ಮಾಡಿದ್ರಲ್ಲ ಹಿಡ್ಕೊಂಡು ಹೋಗ. ನಿಮ್ ಮಗ ಇದಾನಲ್ಲ, ಹೆಂಡತಿ ಹೊಡೆದು ಊರಲ್ಲಿ ಹಾಕಿದ್ದಾರೆ. ಯಾರು ಹೇಳ್ತಾರೆ ಸಾಹೇಬ್ರೆ? ಸ್ವತಃ ಇವನಿಗೆ ಹೆಣ್ಣು ಕೊಟ್ಟು ಮಾವನ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸತ್ತು ನನ್ನ ತಗೊಂಡ ಹೊಂಟು, ನನ್ನ ತಗೊಂಡ ಹೊಂಟು. ಬಂಗಾರದಂತ ನನ್ನ ಸ್ವತಿನ ಹೊಡೆದು ಊರ್ಲಿ ಹಾಕಿ ಕೊಲ್ಲಾಕ ನಿನಗೆ ಏನ್ ಪಿಡುಗು ಬಂದಿತ್ತು? ಹುಟ್ಟಿಷ್ಟು ದೊಡ್ಡ ಮಗ ಆದ್ರೂ ಯಾರಿಂದ ಬಟ್ಟು ಮಾಡಿ ತೋರಿಸ್ಕೊಂಡಿರ್ಲಿಲ್ಲ. ಅಂದಾಗ ಇಂಥ ಪಾಪದ ಕೆಲಸಕ್ಕೆ ಯಾಕೆ ಕೈ ಹಾಕಿದ ನನ್ನ ಮಗನ? ಇಲ್ಲ ಇಲ್ಲ, ಇದಕ್ಕೆ ನನ್ನ ಆತ್ಮ ಒಪ್ತಾ ಇಲ್ಲ. ಇದ್ರಾಗೇನೋ ಮೋಸ ಐತಿ, ಇದ್ರಾಗೇನೋ ಮೋಸ ಐತಿ, ಇದಕ್ಕೆ ನನ್ನ ಆತ್ಮ ಒಪ್ತಾ ಇಲ್ಲ. ಎಲ್ಲರೂ ಆತ್ಮ ಒಪ್ಪಿದ್ರ ನಿನ್ನ ಒಬ್ಬನ ಆತ್ಮನ ಒಪ್ಪಂದನಪ್ಪ ಅಂದ್ರೆ ನಿನ್ನ ಹೆಂಡತಿನ ನೀನು ಬಡದು ಊರ್ಲಿ ಹಾಕಿದ್ದ ಕರೆನ? ಎಲ್ಲರೂ ಅಂತಾರಂದ್ರೆ ನಾನು ಹೋಗ್ತೀನಿ. ಹಿಂಗೇಳಾಕ ನಿನಗೆ ನಾಚಿಕೆ ಆಗಲ್ಲೇನೋ ಪಾಪಿ. ಹೊಡಿಬೇಡ ನನ್ನ ಮಗನ, ಹೊಡಿಬೇಡ ನನ್ನ ಮಗನ, ಹೊಡಿಬೇಡ. ಹೊಡಿಬಿಡಪ್ಪ, ಹೊಡಿಬಿಡು. ನನ್ನ ಹೊಡೆಯೋದ್ರಿಂದ ಹಡೆದವರು ಹೊಡಲಿಕ್ಕೆ ತೃಪ್ತಿ ಆದ್ರೆ ಯಾಕೆ ಬೇಡ ಅಂತೀವಿ? ಹೊಡಿ ವಾಯವ್ವ ಹೊಡಿ, ನೀ ಹೊಡೆದಕ್ಕೆ ನನ್ನ ನೋವಾಗಿಲ್ವ? ಆದ್ರೆ ವಯಸ್ಸು ಹೋದಕ್ಕೆ ನಮ್ಮ ಅವ್ವ ಹೊಡಿ ಹೊಡಿತ ಎಲ್ಲ ಮೌನ ಕೈ ನೋಯ ಕತ್ತಿದ್ವು ಅಂತ ನನಗೆ ಸಂಕಟ ಕಟ್ಟಿದ್ದೆ. ಯಪ್ಪ ನೀ ಯಾಕೆ ಸುಮ್ಕೆ ನಿಂತಿ? ನೀನು ಹೊಡಿ ಬಾ, ಎಲ್ಲರ ಮುಂದೆ ಹೇಳ್ತಿದ್ದಲ್ಲ ನನ್ನ ಹಿರಿಯ ಮಗ ಶಿವರುದ್ರ ತಪ್ಪುಟ್ಟಾರ ಅಂತ. ಈಗ ಅದ ಮೈಲೆ ಬೈರಿ, ಯಾವ ಕೈಲೆ ತುತ್ತು ಮಾಡಿ ಉಣಿಸ್ತ ದೊಡ್ಡವರು ಮಾಡಿದ್ರು ಅದ ಕೈಲೆ ಬಡೀರಿ ಬಡೀರಿ ಬಡೀರಿ. ಹೇಳಂಗೆ ನಿನ್ನ ಹಡ್ದವ್ರ ಮೇಲೆ ಆಡಿ ಅಂತ ಹೇಳು, ಅವಳನ್ನ ನಾನೇ ಹೊಡೆದು ಉರ್ಲು ಹಾಕೇನೆ ಅಂತ ನೀನ್ ಬಾಯಲ್ಲೇ ಹೇಳ್ಬಿಡು. ನಿನ್ ಮಾತು ನಾನು ನಂಬುತ್ತೇನೆ. ಅಪ್ಪ ಹೆತ್ತವ್ರ ಮ್ಯಾಗ ಆಣಿ ಮಾಡಿ ಮತ್ತೊಂದು ಪಾಪ ಕಟ್ಬಿಡ ನೋಡಪ್ಪ. ನೀವಿಬ್ರು ನನಗೆ ಪವಿತ್ರತೆಯಿಂದ ಜನ್ಮ ಕೊಟ್ಟಿದ್ರಿ, ಇದು ಸುಳ್ಳು ಅಂತ ತಿಳಿರಿ. ಮತ್ ನಿಮ್ಮಿಬ್ರಲ್ಲಿ ಏನಾರ ದೋಷ ಇದ್ರ ಇದನ್ನ ನಿಜ ಅಂತ ತಿಳ್ಕೊಳ್ರಿ. ಮನುಷ್ಯ ತುಳಿದು ತುಣ್ಣದಲ್ಲಪ್ಪ, ಪಡೆದು ತುಳ್ತಾನ. ನಾನು ಇದ್ರ ಪಡ್ಕೊಂಡು ಬಂದನೆ, ನಾನು ಇದ್ರ ಊಟ ಮಾಡ್ತೇನೆ, ಊಟ ಮಾಡ್ತೇನೆ. ನನ್ನ ಮಗನ ಮಾತಿನ ಮೇಲೆ ನನಗೆ ನಂಬಿಕೆ ಐತಿ. ಇದು ಏನ್ ಮಾಡ್ತೀಯಪ್ಪ? ಈಗ ನೀ ಮಾಡಿದ್ ನೋಡಿ ನನ್ ಹೇಳಿ ಸತ್ತದಕ್ಕಿಂತ ನನಗೆ ಬಾಳ ನೋವಾತಪ್ಪ, ಬಾಳ ನೋವಾತು. ಹಿಂಗೆಲ್ಲ ಮಾಡ್ಬೇಡಪ್ಪ ಗಿರ್ಜಾ. ಗಿರ್ಜಾ ಇನ್ನು ಏನೇನ್ ನೋಡ್ಬೇಕಾಗೈತು ಈ ಪಾಪಿ ಕಣ್ಣಿಂದ? ಶಿವರುದ್ರು ಶಿವ ಅದಲ್ಲಿ ನಿಮ್ ಸೊಸೆ ಮಣ್ಣು ಮಾಡೋಗ್ರಿ, ನಿಮ್ ಸೊಸೆ ಮಣ್ಣು ಮಾಡೋಗ್ರಿ.
ಏನಪ್ಪ ಶಿವರುದ್ರ ಅಂತ ಅವನಲ್ಲ ಅಂತ ಊರಾಗಿ ಯಾರಾದ್ರೂ ಹೇಳಬಾರ್ದು ಹೊಸದಾಗಿ ಯಾವ್ಯಾವ ಹಾವೈತು ಯಾರಿಗೆ ಗೊತ್ತು ನಮ್ಮಣ್ಣ ಏನ್ ತಪ್ಪು ಮಾಡ್ದ ಇದನ್ನ ನಮ್ಮಣ್ಣ ಏನ್ ತಪ್ಪು ಮಾಡ್ದ ನಿಮ್ಮ ಮತ್ತೆ ನಾ ಹೊಡೆದುರ್ಲ ಹಾಕನ ಇವ್ರ ಅಣ್ಣನ್ನೇ ನೋಡೋ ಪೊಲೀಸ್ನವರು ಹಿಡ್ಕೊಂಡು ಹೋಗ್ತು ಹಂಗಾರೆ ಇವ್ರ ಅಣ್ಣೆ ಕೊಂದಾನಂತೀಯ ಅಣ್ಣನ್ನ ಇವರು ದೇವರು ಅಂತ ತಿಳ್ಕೊಂಡಿದ್ರು ಇಂಥ ಕಳ್ಳ ದೇವರುಗಳೇ ಇಂಥ ಕೆಲಸ ಮಾಡೋದು ಪಾಪ ಭಾರತಮ್ಮ ಬಾಳ ಒಳ್ಳಾಕೆ ಮನೆಗೆ ಯಾರು ಇದ್ದಿಲ್ಲಂತಪ್ಪ ಎಲ್ರನ್ನು ಊರಿಗೆ ಕಳಿಸಿದ್ದಂತೆ ಅಂದ ಮ್ಯಾಗ ಕಂಬ ತೊಲಿ ಬರ್ತಾವೇನು ಕೊಲ್ಲಾಕ ಅದು ನಿಜಾನೇ ಸಾಹೇಬ್ರ ನಾನು ಹುಟ್ಟಿಷ್ಟು ದೊಡ್ಡ ಮಗ ಆದ್ರೂ ಒಂದ್ ಇರಿವಿನ ಕೊಂದವಲ್ರಿ ಇನ್ನಂಥದ್ದು ನನ್ನ ಹೆಂಡತಿ ನಾನೇ ಕೊಲೆ ಮಾಡ್ತೇನೆ ಹಾಗಾದ್ರೆ ನಿನ್ನ ಹೆಂಡತಿ ಊರ್ಗೆ ಹಾಕೊಳ್ಳೋಂಥದ್ದು ಏನು ಬಂದಿತ್ತು ಈ ಊರಿಗೆ ನಿಮ್ದು ದೊಡ್ಡ ಮನೆತನ ನೀನು ಅಂಥವನಲ್ಲ ಅಂತ ಈ ಊರಾಗ ಬಹಳ ಜನ ಹೇಳ್ತಾರ ಹಾಗಾದ್ರೆ ನಿನ್ನ ಹೆಂಡತಿ ಯಾಕೆ ಊರ್ಲ ಹಾಕೊಂಡು ನಡೆದ ವಿಷಯ ಹೇಳಿದ್ರೆ ಮನುಷ್ಯನ ಮರೆಯದು ಹೋಗುತ್ತ ಹೇಳೋದು ಬಿಟ್ಟರೆ ನಾ ಜೈಲಿಗೆ ಹೋಗಬೇಕಾಗತ್ತ ಆಗ್ಲಿ ನನಗೆ ಜೈಲಾಗ್ಲಿ ನನಗೆ ಶಿಕ್ಷೆ ಆಗಲಿ ನನಗೆ ಗಲ್ಲಾಗಲಿ ಆದ್ರೂ ಊರಾಗಿ ನನ್ನ ತಂದೆ ತಾಯಿ ಮುಖ ಎತ್ತಿ ತಿರುಗಲಿ ಊರಾಗಿ ನನ್ನ ತಂದೆ ತಾಯಿ ಮುಖ ಎತ್ತಿ ತಿರುಗಲಿ ಹೇಳು ಯಾಕೆ ಯಾಕೆ ನನ್ನ ಹೆಂಡತಿ ಊರಲ್ಲಿ ಹಾಕೊಂಡ್ಲು ಹೇಳು ಭಾರತಿ 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 ಸುರುದ್ರ ನಿನ್ನ ಹೆಂಡತಿ ಯಾರು ತಪ್ಪು ಮಾಡಿದ್ಲೇನು ನನ್ನ ಹೆಂಡತಿ ನನ್ನ ಹೆಂಡತಿ ತಪ್ಪು ಮಾಡುವಂತ ಹೆಣ್ಣಲ್ಲಿ ಸಾಹೇಬ್ ಹೆಣ್ಣೆ ಸುರುದ್ರ ನಿನ್ನ ನೋಡಿದ್ರೆ ನನಗೆ ಅಯ್ಯೋ ಅನಿಸ್ತು ನಮ್ಮ ಕಾನೂನು ಇರೋದು ದುಷ್ಟನ ತುಳಿಯೋದಕ್ಕೆ ಹೊರತು ಒಳ್ಳೆಯವ್ರನ್ನ ವಹಿಸೋದಕ್ಕಲ್ಲಪ್ಪ ನೋಡು ನನಗೂ ನಿನ್ನಂತೆ ತಂದೆ ತಾಯಿಗಳಿದ್ದಾರೆ ನಿನ್ನ ಬಿಡುಗಡೆ ಮಾಡಿಸೋದಕ್ಕೆ ನಾನು ಸಾಕಷ್ಟು ಪ್ರಯತ್ನ ಮಾಡ್ತೀನಿ
ಪ ಪಾ ಅಪ್ಪ ನಾನಪ್ಪ ಭಾರತಿ ಭಾರತಿ ಅಪ್ಪ ನನ್ನ ಗಂಡ ದೇವರಂತ ಅವ್ರಿಗೇನಾದರೂ ಆಗಬಾರದ್ದಾಯಿತು ಅಂದರೆ ನಿನ್ನ ಜೀವ ಇರೋವರೆಗೂ ನಾನು ನಿನ್ನ ಕಾಡು ಬಿಡೋದಿಲ್ಲ ನಾನು ನಿನ್ನ ಕಾಡು ಬಿಡೋದಿಲ್ಲ ಭಾರತಿ ಏನು ಸಿದ್ದರಾಮಪ್ಪ ಶಿವರುದ್ರ ನಿನ್ನ ಮಗಳನ್ನ ಹೊಡೆದು ಹೊರಗೆ ಹಾಕಿದ್ದು ಕಣ್ಣಾರೆ ಕಂಡೀನಿ ಅಂತ ಕಂಪ್ಲೇಂಟ್ ಕೊಟ್ಟೆ ಈಗ ಅದನ್ನ ನೋಡೇ ಇಲ್ಲ ಅಂತೆ ಇದರಿಂದ ಎಷ್ಟು ಅನಾಹುತವಾಗುತ್ತೆ ಗೊತ್ತಾ ಸಾಹೇಬ್ರಿ ನನ್ನ ಮಗಳು ಸತ್ಲು ಅನ್ನೋ ದುಃಖದಲ್ಲಿ ಹುಚ್ಚು ಹಿಡಿದಂತಾಗಿ ನಾನೇನೇನು ಹೇಳಿಬಿಟ್ಟೆ ಸಾಹೇಬ್ ಆದರೆ ಶಿವರುದ್ರ ಅಂಥವನಲ್ಲ ಸಾಹೇಬ್ರಿ ಶಿವರುದ್ರ ಅಂಥವನಲ್ಲ ಪೊಲೀಸರಿಗೆ ಸುಳ್ಳು ಸುದ್ದಿ ಕೊಟ್ಟಿದ್ದಕ್ಕೆ ನಿಮಗೆ ಶಿಕ್ಷೆ ಆಗುತ್ತೆ ನನಗೆ ಯಾವ ಶಿಕ್ಷೆ ಕೊಟ್ಟರು ಅನುಭವಿಸ್ತೇನೆ ತಾಯಿ ಕಲ್ಲಪ್ಪ ಚನ್ನಪ್ಪ ಏನ್ರಿಪ್ಪ ಇದು ಊರ್ ಊರೇ ನಿಮ್ಮ ಅಣ್ಣನೇ ಭಾರತೀಯ ಹೊಡೆದು ಊರ್ಲ ಹಾಕಿದ ಅಂತಾರಲ್ರು ಅವ ಏನ ಹೆತ್ತೋ ಏನು ದೇವಂತ ನಮ್ಮ ಅತ್ತಿಗಮ್ಮನ ಹೊಡೆದು ಊರ್ ನನ್ನ ತುಂಬಾ ಪ್ರೀತಿಸ್ತಾ ಇದ್ರು ಹೋಗ್ಬಿಡ್ರಪ್ಪ ಸಮಾಧಾನ ಮಾಡ್ಕೊ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಿದೆ ನಿನ್ನ ಹೆಂಡತಿ ಸತ್ತದ್ದು ಆತ್ಮಹತ್ಯೆಯಿಂದ ಅಂತ ಡಾಕ್ಟರಿಂದ ರಿಪೋರ್ಟ್ ಬಂದಿದೆ ನೀನಿನ್ ಹೋಗು ಶಿವರುದ್ರ ಏನ್ ಸಾಹೇಬ್ರೆ ಇಲ್ಲೇ ಸ್ನಾನ ಮಾಡ್ಕೊ ಬೇಡ ಮನೆಗೆ ಹೋಗಿ ಸ್ನಾನ ಮಾಡ್ತೀನಿ ಅಲ್ಲ ಏನ್ ಸಾಹೇಬ್ರೆ ನಿಮ್ಮ ತಂದೆಯವರು ಇವತ್ತು ಬೆಳಗ್ಗೆ ತೀರ್ಕೊಂಡ್ರೆ ನಮ್ಮ ತಂದೆಯವರು ಸತ್ತು ಹೋದ್ರ ಅದಕ್ಕೆ ನನಗೆ ಇಲ್ಲೇ ಸ್ನಾನ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರಿ ನಮ್ಮ ಮನೆಯವರು ಯಾರು ನನಗೆ ತಿಳಿಸ್ಲಿಲ್ಲ ಸಾಹೇಬ್ರೆ ಯಾರು ತಿಳಿಸ್ಲಿಲ್ಲ ಅದ್ ನನಗೆ ಗೊತ್ತಿಲ್ಲ ನನಗೆ ಇವಾಗ ತಾನೇ ಗೊತ್ತಾಯ್ತು ನಿಮ್ಮ ಕೆರೆ ಹೊಲದಲ್ಲಿ ನಿಮ್ಮ ತಂದೆಯವರು ಮಣ್ಣು ಮಾಡಿದ್ದಾರೆ
ಬಂದ ನೋಡಪ್ಪ, ಅನುಕೂಲತೆ ಇದ್ದವರು ಏನ್ ಬೇಕಾದ್ ಮಾಡ್ತ ಕುಸ್ಕೋಬಹುದು. ದೊಡ್ಡವ್ರ ಸಮಾಚಾರ ನಮ್ಗೆ ಯಾಕೆ ಗೌಡ್ರೆ? ಒಂದ ಜನ ಚೇರ್ಮನ್ ಆದ್ರೂ ಜಬರ್ ನಡೆಸ್ಯಾನ ಜಬರು. ಮಗಳನ್ನ ಕಳ್ಕೊಂಡ್ರೆ ಜೈಲಿಗೆ ಹೋಗ್ಬೇಕಾತು. ಎಲ್ಲ ಕಾರ್ ಮಹಿಮೆನಪ್ಪ, ದುಡ್ಡಿನ ಮಹಿಮೆ. ಊಟ ಮಾಡಿ. ಅಮ್ಮ ಹೋಗಪ್ಪ, ನೀನು ಉಪವಾಸ ಕುಂತಿ ಅಂದ್ರೆ ಸತ್ ಹೋದ ಅಪ್ಪ ತಿರುಗಿ ಬರ್ತಾನೇನು? ಅಣ್ಣ, ಅಪ್ಪ ತಾಯಿ ಒಂದ್ ಸತ್ತಿದ್ರ ಅಷ್ಟು ದುಃಖ ಆಗ್ತಾ ಇರ್ಲಿಲ್ಲ. ದೇವ್ರಂಥ ನಮ್ಮ ಮತ್ತೆ ಮುನ್ನ ಹೊಡೆದು ಊರಲ್ಲಿ ಹಾಕಿ ಕೊಲ್ಲೋದಕ್ಕೆ ಏನಾಗಿತ್ತು ಇವನಿಗೆ? ಇವನ್ ಕೈ ಆದ್ರೆ ಯಾಕೆ ಕತ್ತರಿಸ್ಲಿಲ್ಲೋ ಏನು? ಅಲ್ರಿ, ಅವನ ಬಗ್ಗೆ ಯಾಕಂತ ತಪ್ಪು ಮಾತಾಡ್ತೀರಿ? ಅವರು ದೇವ್ರಂತ ಮನುಷ್ಯರು, ಒಂದ್ ವೇಳೆ ಮಾತಾಡ್ತೀನಿ ಏನಾದ್ರು ತಪ್ಪು ಮಾಡಿದ್ರೆ ಅವ್ರು ಸಿಟ್ಕೆದ್ ಹೊಡೆದಿದ್ರೆ ಹೊಡಿಲಿ, ಬುದ್ಧಿ ಕಲ್ಸಕ್ ನಾಲ್ಕು ಹೊಡಿಲಿ, ಆದ್ರೆ ಹೊಡೆದು ಊರ್ಲ ಹಾಕೋದ? ಗುಬ್ಬಿ ಹೊಡೆಯೋದಕ್ಕೆ ಕೊಡಲಿ ತಗೊಳ್ಳದ? ಸೂರ್ ತರದ ಕೆಲಸ ಮಾಡ್ಯಾನ ತಿಳಿಯಾರ್ದ ಏನಾರ ಮಾತಾಡ್ಬೇಡ್ರ ನೀವು. ಭಾವ ಬಂದ್ರು. ಭಾವ ಭಾವ ಹೇಳ್ರಿ ವಾ ತಂಗಿಯರು, ಈ ಪಾಪಿ ಕಾಲು ಯಾಕೆ ಬೀಳ್ತಿರವಾ? ಈ ಪಾಪಿ ಕಾಲು ಯಾಕೆ ಬೀಳ್ತಿರವಾ? ದೇವ್ರ ಪಾದ, ಇವನ ಪಾದಕ್ಕೆ ಬಿದ್ರೆ ಪುಣ್ಯ ಬರ್ತದ ಅಂತ ಕಾಲಿಗೆ ಬಿದ್ದಾರೆ. ಇವರು ಪಾಪ ಮಾಡಿದಾರ, ಅದಕ್ಕೆ ಇವ್ರ ಕಾಲಿಗೆ ಬಿದ್ದಾರ. ಯಾಕ್ರಿಪ್ಪ ಹಿಂಗ ಯಾಕೆ ಮಾತಾಡ್ತೀರಿ? ಹೋಗ್ಲಿ ಬಿಡ್ರಿಪ್ಪ, ಅಪ್ಪ ಸತ್ತಂತಲ್ರಿಪ್ಪ. ಕೊಂದೆಲ್ಲಪ್ಪ, ಅಪ್ಪನ ಕೊಂದಿ, ಅತ್ತಿಗೇನ್ ಕೊಂದಿ, ಮತ್ತೆ ಮರೆಯ ಕಾಲಿಟ್ಟಿ, ಇನ್ಯಾರನ್ನು ಕೊಲ್ತೀಯೋ? ಅಪ್ಪನ್ನ ನಿಮ್ಮತ್ತಿಗಿನ ನಾನು ಕೊನ್ಯ. ಈ ಮಾತು ನನ್ನ ತಮ್ಮ ಹೇಳ್ತಾನ? ಅವನೊಬ್ಬನೇ ಯಾಕೆ, ನಾನು ಹೇಳ್ತೀನಿ, ನೀನೇ ಕೊಂದವಂತ. ಇನ್ಯಾವ ಮುಖ ಹಿಡ್ಕೊಂಡು ಈ ಮನೆಗೆ ಬಂದಿಯೋ? ನನ್ನ ಹಡ ತಾಯಿನ ನನ್ನಿಬ್ರು ತಮ್ಮಗಳನ್ನ ನೋಡ್ಬೇಕು ಅಂತ ಆಸೆ ಆಯ್ತು, ಅದಕ್ಕೆ ಬಂದಿರಪ್ಪ. ಹೋಗ್ಲಿ ಬಿಡ್ರಿಪ್ಪ, ನಾನು ಬಂದ ತಪ್ಪಾಯ್ತು. ಮಾಡೋದು ಮಾಡಿ ತಪ್ಪಾಯ್ತು ಅಂತ ಹೇಳಕ್ಕೆ ಎಲ್ರಿಗೂ ಬರ್ತೈತೆ. ಏನ್ರಿ ಮಾತಾಡ್ತೀರ ನೀವು? ಮೊದ್ಲು ಊಟ ಮಾಡಿ ಆಮೇಲೆ ಮಾತಾಡಿದ್ರಂತೆ. ಅವ್ರೇನಾರ ಮಾತ್ರ ಬಂದ್ರೆ ಅವ್ರ ಬುದ್ಧಿನೇ ಅಷ್ಟು. ಬಾ ಭಾವ, ಮೊದ್ಲು ಊಟ ಮಾಡುವಂತೆ. ದುಡ್ದು ದಣ್ಕೊಂಡು ಮನೆಗೆ ಬಂದಾನ, ಉಣ್ಣಕ್ ಹಾಕ್ರಿ. ತಿಳಿದೆ ಏನಾರ ಮಾತಾಡ್ಬೇಡ ನೀವು? ಮಾತಾಡ್ಬಿಡು ಬಾ ತಂಗಿ, ನನ್ನ ತಮ್ಮಗಳು ಸಣ್ಣವರು ನನ್ನ ಬಗ್ಗೆ ಏನೋ ತಪ್ಪು ತಿಳ್ಕೊಂಡಾರ, ಆಮೇಲೆ ತಾನ ಗೊತ್ತಾಗಿ. ನಮಗೆಲ್ಲ ಗೊತ್ತಾಗೈತೆ ಹೇಳ, ನೀ ಏನ್ ತಿಳಿಸಿ ಹೇಳ್ಬೇಕಾಗಿಲ್ಲ. ನಿಮಗೇನು ಗೊತ್ತಾಗಿತ್ರಿಪ್ಪ? ಅವ್ವ 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 ನೋಡವ್ವ, ನನ್ನ ಬಗ್ಗೆ ನನ್ನ ತಮ್ಮಗಳು ಏನೇನೋ ಮಾತಾಡ್ತಾರ, ನನ್ನ ಹೆರ್ತಿನ ನಾನ ಹೊಡೆದ್ರು ಹಾಕಿನಿ ಅಂತ ಹೇಳ್ತಾರ. ಇದನ್ನ ನೀನಾರು ನಂಬುತ್ತೇನವ್ವ? ಶಿವರುದ್ರು, ನಿನ್ನ ಬಗ್ಗೆ ಇಡೀ ಊರು ಮಂದಿನ ಮಾತಾಡ್ತಾರ ಅಂದ್ಮ್ಯಾಗ ಇವ್ರು ಮಾತಾಡೋದೇನ್ ತೋಚದು? ಅವ್ವ ನೀನು ಹಂಗ ಅಂತೀಯೇನವ? ಅವ ತಗೊಳ್ಳಿ, ಮೊದ್ಲು ಊಟ ಮಾಡಿ. ಹೊಟ್ಟಿ ಹಸ್ತತಿ ಉಂಡು ಆಮೇಲೆ ಏನ್ ನಡೀತಂತ ಎಲ್ಲ ಹೇಳ. ತಡಿ, ನಿನಗೆ ಈ ಮನೆ ಅನ್ನ ಹಾಕಿದ್ರೆ ನಮಗ್ ಪಾಪ ಬರ್ತತೆ. ನೀನ್ ಈ ಮನೆ ಅನ್ನ ತಿನ್ಬೇಕಾದ್ರೆ ನಮ್ಮಿಬ್ರಿಗೂ ಆಸ್ತಿ ಭಾಗ ಮಾಡ್ಕೊಡು, ಆಮೇಲೆ ನಿನ್ ಭಾಗಕ್ಕೆ ಏನ್ ಬರ್ತದೆ ಅದ್ರಲ್ಲಿ ಮಾಡ್ಕೊಂಡು ಉಣ್ಣು. ನೀ ಆಸ್ತಿ ಭಾಗ ಮಾಡ್ಕೊಟ್ಟೆ ಉಣ್ಬೇಕು, ಮತ್ ನೀ ಹಂಗೆ ತಿಂದಿ ಅಂದ್ರ ನಾಚಿಕಿಲ್ದ ತಿಂತತಿ ಅಂತ ನಾನ್ ತಿಳ್ಕೊಳ್ತೀನಿ. ಹಾಕಿ ಹಾಕಿ ಅನ್ನ ತಿನ್ಬೇಡ ಅಂತ ಹೇಳ್ಬೇ ನನ್ನ ತಮ್ಮಗಳು, ನೀನ ಹೇಳವ ಹಸ್ಕೊಂಡು ಬಂದೈತಿ ತಿನ್ಲಿ ಬಿಡ್ರ ಅಂತ ಹೇಳವ? ನಾನು ನಿನ್ನ ಮಗನ ಹೌದಲ್ಲ, ಅದನ್ನ ಹೇಳು. ಏನ್ ಇವರಿಬ್ಬರಿಗೆ ಜನ್ಮ ಕೊಟ್ಟಿದ್ದು, ನನಗೂ ಕೊಟ್ಟಿದ್ದು. ಯಾಕವ ಈ ಅನ್ನ ತಿನ್ನೋದು ನಿನಗೂ ಇಷ್ಟ ಇಲ್ಲ ಇಲ್ವಾ? ನೀವೆಲ್ಲರೂ ದಾಡಂದ್ಮೇಲೆ ಈ ಅನ್ನ ತಿನ್ನೋದಿಲ್ಲ, ದೇವರ ಅನ್ನಗೂ ತಿನ್ನೋದಿಲ್ಲ, ಮುಟ್ಟೋದಿಲ್ಲ.
ಅವ್ವ ಮನೆ ಹಿರಿಯಳ್ಳಿ ನಿಂತು ತಮ್ಮಗಳು ನನ್ನ ಭಾಗ ಕೆಳಕಟ್ಟರೋಡವ ಎಷ್ಟು ದಿನ ಈ ಮನೆ ಹಿರಿತನ ಮಾಡ್ಕೊಂತ ಬಂದಿದೀಯ ಅದಕ್ಕೆ ನೀನು ಕೇಳ್ತೀವಿ ನಾವು ಇಷ್ಟು ದಿವಸ ನೀವೆಲ್ಲರೂ ನನ್ನ ಮೇಲೆ ನಂಬಿಕೆ ಇಟ್ಟಿದ್ರಿ ಅದಕ್ಕೆ ಹಿರಿತನ ಮಾಡ್ಕೊಂತ ಬಂದೆ ಈಗ ನಂಬಿಕೆನ ಕಳ್ಕೊಂಡು ಬಿಟ್ಟೆನಿ ಮನೆ ಹಿರಿಯಳ್ಳ ಆಕೆ ಹೆಂಗ ಹೇಳ್ತಾನ ಚರಣ್ ಆಕೆಗೆ ಏನ್ ತಿಳಿತೈತ ಅವಾಗ ಏನಂತೀವ ಇದಕ್ಕೆ ಶಿವರುದ್ರ ನನ್ನ ಸೊಸೆ ಸತ್ತದ ನೆಪ ಆದ್ರೆ ನಿನ್ನ ಮುಖ ನೋಡಬಾರದು ಅನಿಸಿತ್ತು ನಿನ್ನ ಹಡದವ ಸತ್ಯದ ನನಗೆ ಅಷ್ಟ ಹತ್ತಿಲ್ಲೋ ನನ್ನ ಸೊಸೆ ಗುಣ ಮರೆಯಕ್ಕಾಗವಲ್ದು ಮರೆಯಕ್ಕಾಗವಲ್ದು ನನಗಂತ ಸೊಸೆ ಸಿಗ್ತಾಳೇನೋ ಪಾಪಿ ಯಾವ ದೇವ್ರ ಪುಣ್ಯನೋ ಏನ್ ಹಡದವ್ರ ಪುಣ್ಯನೋ ಅಂತ ಹೇಳಿ ಸಿಕ್ಕಿದ್ ಆದ್ರೆ ಏನ್ ಮಾಡೋದು ಕೈ ಮೇಲೆ ಹೋಗಿತ್ತಿ ಯವ್ವ ನನ್ನ ಹೇಳಿ ಸತ್ತಿಲ್ವ ನಿಮ್ ದೃಷ್ಟಾಗ ನಾನು ಸತ್ತನಿ ಆಕಿ ಎಲ್ಲರೂ ಬಾಯಾಗ ಗರತಿ ಗಂಗವಾಗಿ ಉಳಿದ್ಲು ಕೊಲೆಗಡಕ ಅನಿಸ್ಕೊಂಡು ನಾನು ಉಳಿದೆ ಇದ್ದು ಸತ್ತವ ನಂಗೆ ತಮ್ಮಗಳು ಏನಾರು ಒಂದು ದಾರಿ ಮಾಡು ನಿನಗೆ ತಿಳಿತಿತ್ತು ಹಂಗ ಮಾಡು ಆದ್ರೆ ನಾನು ಹೇಳದಿಷ್ಟೇ ಶಿವರುದ್ರು ನಿನ್ನ ಹೆಂಡತಿಗಿದ್ರು ಆ ಮಾಡದಂಗ ಎರಡು ನಿನ್ನ ತಮ್ಮಗಳಿಗಿದ್ರು ಆ ಮಾತ್ರ ಮಾಡಬೇಡ ಯಾಕಂದ್ರೆ ಅವು ನಿನ್ನ ಸರಿ ದುಡಿದಾವ ಅವಕ್ಕೂ ನೀ ದ್ರೋಹ ಮಾಡ್ತಿ ಅಂತಂದ್ರೆ ನಾಳೆ ದೇವರ ಮುಂದೆ ನಿಂತು ಏನ್ ಹೇಳ್ತಿ ನೀನು ಯಾತ್ರಿ ಹಣ ತಂದಿನ ಕೈ ಹಿಡಿದು ಹೇಳ್ತೀನ ಕೊಂದ ಪಾಪಿ ನಾನ ಅಂತ ಹೇಳ್ತೀನಿ ಇನ್ನೇನ್ ಹೇಳಿ ನೋಡ್ರಿಪ್ಪ ಅವಿರ ಮಠ ಆಸ್ತಿ ಭಾಗ ಮಾಡೋದು ಬೇಡ ಅಂತ ನನಗನಿಸ್ತದೆ ಇದಕ್ಕೆ ನೀವೇನಂತೀರಿ ಅದೆಲ್ಲ ಸಾಧ್ಯ ಇಲ್ಲ ಈಗ ಆಗಬೇಕು ನಾಳಂದ್ರೆ ನಾವು ಕೇಳಲ್ಲ ಒಂದು ವೇಳೆ ನಾನು ಆಸ್ತಿನ ಭಾಗ ಮಾಡಿಕೊಡೋದಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಹಂಗಂತೂ ನೋಡು ಚೆನ್ನಪ್ಪ ಕಾಲ್ ಹಿಡಿತಿದ್ದು ನನ್ನ ತಮ್ಮಗಳು ಎದೆ ಹಿಡಿಯೋಂಗಾದ್ರಿಂಪ ಆಯ್ತು ಇವತ್ತಿಗೆ ನನ್ನ ಜೀವನ ಸಾರ್ಥಕ ಆಯ್ತು ಸಾರ್ಥಕ ಆಯ್ತು ಯವ ಇನ್ನು ಬೆಳೆಸಲು ಬೇಡ ಮುಗಿಸ್ಬೇಡ ಚೆನ್ನಪ್ಪ ಕನಪ್ಪ ಹೋಗ್ರಿ ಹೋಗಿ ಊರಾಗಿ ನಾಲ್ಕು ಮಂದಿ ಹಿರಿಯರನ್ನ ಕರ್ಕೊಂಬರ್ರಿ ಅವರೇ ಭಾಗ ಮಾಡಲಿ ತಮ್ಮ ನಮ್ಮಂತನ ಜಗಳ ಬಗೆಹರಿಸಕ್ಕೆ ಯಾರೂ ಬರೋದು ಬೇಡ ನಮ್ಮ ನಮ್ಮೊಳಗ ಬಗೆಹರಿಸ್ಕೊಳ್ಳು ಈ ಮಂತನ ಮರ್ಯಾದೆ ಹೋಗೋ ಪ್ರಸಂಗ ಬಂದರೂ ಅದನ್ನ ನಾನು ಅನ್ಕೊಂಡಿನಿ ಹೊರಗೆ ಬಾಯಿ ಬಿಟ್ಟಿಲ್ಲ ಶಿವರುದ್ರ ನಾಲ್ಕು ಮಂದಿ ಅಲ್ಲ ಅನ್ನದಂಗ ಸರಿಯಾಗಿ ಮೂರು ಭಾಗ ಮಾಡ್ಕೊಡ್ತೀಯಪ್ಪ ಜನರಿಗೆ ಬೇಕಾದಂತ ತೊಳವ ಜನರ ಮಾತಿನಂತ ಹೋದ್ರೆ ನಾವು ಬಾಳೆನ ಮಾಡಂಗಿಲ್ಲ ಈಗ ನಾನು ಹೇಗ್ ಸತ್ಲ ಹೆಂಗ್ ಸತ್ಲ ಅನ್ನೋದು ಯಾರಿಗೆ ಗೊತ್ತು ನನಗ ಗೊತ್ತು ಆಕಿಗೆ ಗೊತ್ತು ಆದ್ರೆ ಜನ ಮಾತಾಡೋದು ನಾನ ಹೊಡೆದ್ರು ಹಾಕಿನಿ ಅಂತ ಜನರ ಸುದ್ದಿ ಬಿಡ್ರಿ ಈಗ ನೀವ ಅಂದಿಲ್ಲ ಏಯಣ್ಣ ನಿನಗೆ ಹೆಂಗ್ ತಿಳಿತೈತಿ ಹಂಗ್ ಮಾಡು ಏ ಚನ್ನಪ್ಪ ಇವನಿಗೆ ಯಾಕೆ ಅಣ್ಣ ಅಂತ ಕರಿತೀಯೋ ಇಷ್ಟು ದಿವಸ ಹಿರಿಯ ಅಣ್ಣ ಅಂದ್ರೆ ಹಣದ ತಂದಿ ಸಮಾನ ಅಂತ ತಿಳ್ಕೊಂಡಿದ್ವಿ ಈಗ ಆ ಯೋಗ್ಯತೆ ಉಳಿಸ್ಕೊಂಡಿಲ್ಲ ಇವನು ಹೌದ್ರಿಪ್ಪ ಆ ಯೋಗ್ಯತೆ ನಾ ಉಳಿಸ್ಕೊಂಡಿಲ್ಲ ಇನ್ಮೇಲೆ ನೀವು ನನಗೆ ಅಣ್ಣ ಅನ್ಬೇಡ್ರಿಪ್ಪ ಇನ್ಮೇಲೆ ಅಣ್ಣ ಅನ್ಬೇಡ್ರಿ ಹೋಗಲೆ ಮಗನ ಬಾರಲೆ ಅಂತ ನಾ ಕರಿ ನಾನು ಮಾತ್ರ ಬಾಯಿ ತುಂಬಾ ತಮ್ಮಗಳಂತ ನಾ ಕರಿತೀನಿ ತಮ್ಮಗಳಂತ ನಾ ಕರಿತೇನೆ ಶಿವರುದ್ರ ಭಾಗ ಮಾಡ್ಕೊಟ್ಬಿಡು ಅವ ಇವ ಭಾಗ ಮಾಡಿ ಸರಿ ಇದ್ರೆ ನಾವಿಬ್ರು ಹೂ ಅಂತೀವಿ ಇಲ್ಲ ಅಂದ್ರೆ ಇಲ್ಲಿ ನೋಡು ಹೌದು ನನ್ನ ಆಸ್ತಿ ಭಾಗ ಮಾಡಿದ್ರೆ ನನ್ನ ತಮ್ಮಗಳು ಒಪ್ಕೊಂತಾರಂತ ನೀನು ಹೂ ಅಂದ್ಬಿಡು ಯಾರೋ ಅಲ್ಲಂದಂಗ್ ಭಾಗ ಮಾಡ್ತಿರುವ ನೋಡು ಈ ಮನೆ ಹಿರಿಯರು ಗಳಿಸಿದೆಲ್ಲ ಆಸ್ತಿ ಇಬ್ಬರು ನನ್ನ ತಮ್ಮಗಳಿಗೆ ಸೇರ್ತಕ್ಕದ್ದು ನನಗೇನು ಬೇಡ ನನಗೆ ಬರಬೇಕಾದ್ದೇನೇನಿಲ್ಲವ ನಾನೀ ತೊಟ್ಟಿರೋ ಬಟ್ಟಿ ಮೇಲೆ ಹೊರಗೆ ಹೋಗ್ತೀನಿ ಆದ್ರೆ ಹೊರಗೆ ಹೋಗೋದಕ್ಕಿಂತ ಮೊದ್ಲ ಒಂದ್ಸಲ ಮನಸ್ಸಿನಾಗ ಏನಿಟ್ಕೊಳ್ಳದಂಗ ಆಶೀರ್ವಾದ ಮಾಡಿಬಿಡು ಯಾಕಮ್ಮ ಮಗ ಅಂತ ಆಶೀರ್ವಾದ ಮಾಡಕ್ಕೆ ನಿನ್ನ ಮನಸ್ಸು ಒಪ್ಪಲ್ದು ಹಂಗೆ ನಾನು ಕೆಲಸ ಮಾಡು ಯವ್ವ ಇದು ಒಂದು ನೀ ಸಾಕಿದ ಮಗ ಅಂತ ತಿಳಿದ ಆಶೀರ್ವಾದ ಮಾಡು ದೇವ್ರ ನನ್ನ ಹಣೆಯಾಗಿ ಏನು ಬರ್ದಾನು ನೋಡ್ರಿಪ್ಪ ತಮ್ಮ ಗುರ್ಯ ಅವು ಅಂತೂ ಮನಸ್ಸು ತುಂಬ ಆಶೀರ್ವಾದ ಮಾಡಿಲ್ಲ ನೀವು ಹೆಂಗಿದ್ರು ಮನೆ ಬಿಟ್ಟು ಹೊಂಟನೆ ಒಂದ್ಸಲ ಅಣ್ಣ ಅಂತ ಬಾಯಿ ತುಂಬ ಬಂದು ಅಪ್ಕೊಂಡು ಬಿಡಬಾರ ಯಾಕೆ
ಅಣ್ಣ ನಿಮ್ಮ ಮನಸ್ಸು ಒಪ್ಪಲ್ಲ, ನೀವು ಕೆಲಸ ಮಾಡಿ. ಬಹಳ ದಿವಸದಿಂದ ನಿಮ್ ಕೂಟ ದುಡ್ಕೊಂತ ಬಂದ ಇದನ್ನ ಆಳು ಅಂತ ತಿಳ್ಕೊಂಡು ಒಪ್ಕೋ ಬರ್ರಿಯೋ, ಕಾಲ ಜಗ್ಗ ಕಟ್ಟಿಟ್ಟು ಬರ್ರಿಯೋ ಒಪ್ಕೊಳಕ. ಇದಕ್ಕೂ ನಿಮ್ ಮನಸ್ಸು ಒಪ್ಪ ಹೌದು? ಪೊಲೀಸ್ನವ್ರ ನನ್ನ ನಿರ್ದೋಷಿ ಅಂತ ಬಿಟ್ರು, ನನ್ನ ಮೇಲಿನ ಕಲಂಕ ಹೋಗ್ಲಿಲ್ಲ. ತಂಗ್ಯಾದ ನೋಡ್ರಿವ, ಮೊದಲು ನೀವು ನನ್ನ ತಮ್ಮಗಳು ಕೈ ಹಿಡಿದಾಗ ಇವೇನು ಗಂಡರ ಕೂಟ ಬಾಳೆ ಮಾಡ್ತವು ಅಂತ ಇಡೀ ಊರ್ ಜನನ ಮಾತಾಡ್ತಿದ್ರು. ಆದ್ರೆ ಈಗ ನೀವು ತೊಟ್ಟಿರ ಬಟ್ಟಿ ನೀವು ಬಾಳೆ ಮಾಡೋದ್ ನೋಡಿ ನನಗೆ ಬಹಳ ಆನಂದ ಆಗಿತ್ರಿ, ಬಹಳ ಆನಂದ ಆಗಿತ್ತು. ತಂಗ್ಯರ ನನ್ನ ತಮ್ಮಗಳು ಕಲ್ತವರಲ್ಲ, ಅವ್ರಿಗೆ ಬುದ್ಧಿ ಸಾಲದು, ನೀವು ಕಲ್ತವರು, ಇನ್ನೀ ಮರಿ ಗೌರವ ಕೀರ್ತಿ ನಿಮ್ಮಲ್ಲಿದ್ದ ಬೆಳಗಬೇಕ್ರಿವ, ನಿಮ್ಮಲ್ಲಿದ್ದ ಬೆಳಗಬೇಕು. ಇವ್ರ ಜನ ನನ್ನ ಹೆಂಡತಿಗೂ ಕರಿತಿದ್ರು ಹಿತಮರೆಡ್ಡಿ ಮಲ್ಲಮ್ಮ. ಬಸ್ ದಾಟಿದ್ರೆ ನನ್ನ ನಾಳೆ ದೀಪತಾ ಉರಿದು ಬೆಳಕ ನೀಡುವಂತೆ ಗಂಧದಾಸವೆದು ಪರಿಮಳವ ಬೀರಿದಂತೆ ಕಡು ಕಹಿಯ ತಾವುಂಡು ಸಿಹಿ ಸುಖವ ನೀಡಿದ ಈ ಮನೆಗೆ ಮಾನವಾ ಮಾನವಾ ದೇವ ಮಾನವಾ